ಎಲ್ರಿಗೂ ನಮಸ್ಕಾರ. ಜನಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಕಾಶ್. ಈ ದಿನ ನಮ್ಮ ಅತಿಥಿ ರಾಜಕೀಯವಾಗಿ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೆಯೇ ತಮ್ಮ ವೃತ್ತಿಯಲ್ಲಿ ವಕೀಲರು ಕೂಡ ಹಾಗೂ ಯಾದವ ಸಮುದಾಯದ ಜಿಲ್ಲಾಧ್ಯಕ್ಷರಾದಂತಹ ಮುನೇಗೌಡರು ಇವತ್ತಿನ ನಮ್ಮ ಅತಿಥಿ. ಅವರು ಬೆಳೆದು ಬಂದ ಹಾದಿ ಹಾಗೂ ಅವರ ಸಮಾಜ ಕಾರ್ಯಗಳು, ಮುಂದಿನ ಗುರಿ, ಇವೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇವತ್ತು ಮುನೇಗೌಡರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮುನೇಗೌಡರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ನೀವು ಮೂಲತಃ ಯಾದವ ಸಮುದಾಯದ ಜಿಲ್ಲಾಧ್ಯಕ್ಷರು, ನಿಮ್ಮ ಹೆಸರು ಮುನೇಗೌಡ, ಏನಿದು ಕನ್ಫ್ಯೂಷನ್ಸು? ಮೊದಲಿನಿಂದ ನಮ್ಮ ಸಮುದಾಯದ ಪಟೇಲ್ಗಿರಿ ಆಗ್ಬೋದು, ಗೌಡಗಿರಿ ಆಗ್ಬೋದು, ಅಲ್ಲೇನು ಊರಲ್ಲಿ ಸಂಪ್ರದಾಯಗಳು, ಕಾರ್ಯಕ್ರಮಗಳು ಮುಂದಾಳತ್ತು ವಹಿಸಿ ಮಾಡ್ಕೊಂಡು ಬರ್ತಾಯಿದ್ರು. ಆ ಒಂದು ಕಾರಣದಿಂದ ಪಟೇಲರು ಮನೆ ಗೌಡರು ಫ್ಯಾಮಿಲಿಗಳು ಅಂತೇಳಿ ನಮ್ಮ ಕುಟುಂಬದವ್ರು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಷ್ಟೇ. ನಾವು ಯಾವುದೇ ರೀತಿ ಜಾತಿಗೆ ಮೋಸ ಮಾಡಬೇಕು, ಇಲ್ಲ ಬೇರೆಯವ್ರ ಗೊಂದಲ ಮೂಡಿಸ್ಬೇಕು, ಇಲ್ಲ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳನ್ನ ಪಡ್ಕೊಬೇಕು ಅಂತ ನಾವೇನು ಮಾಡಿಲ್ಲ. ಮೂಲತಃ ನಾವು ಯಾವ ಸಮುದಾಯದಲ್ಲಿ ಹುಟ್ಟಿದ್ವಿ, ಆ ಸಮುದಾಯ ಏನು ಊರಲ್ಲಿ ಸಂಪ್ರದಾಯ ಮಾಡ್ತಾಯಿತ್ತು, ಏನು ಪಟೇಲ್ಗಿರಿ ಗೌಡರಗಿರಿ ಮಾಡ್ತಾಯಿತ್ತು, ಆ ಒಂದು ಉದ್ದೇಶನ ಇಟ್ಕೊಂಡು ನಮ್ಗೆ ಹೆಸರಿಟ್ಟಿದ್ದಾರೆ, ಬಿಟ್ಟರೆ ಯಾವುದೇ ಉದ್ದೇಶ ಇಲ್ಲ ಸರ್. ಮುನೇಗೌಡರೇ, ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳೋದಾದರೆ? ನಮ್ಮ ತಂದೆಯದು ಸ್ವಂತ ಊರು ದೇವನಹಳ್ಳಿ, ಅಲ್ಲಿ ನಮ್ಮ ತಂದೆ ಒಬ್ಬರೇ ಮಗ, ಇಲ್ಲಿ ಕಡಸಿಗನಹಳ್ಳಿ ನಮ್ಮ ತಾಯಿ ಒಬ್ಬಳೇ ಮಗಳು. ಆ ನಾವು ಕಡಸಿಗನಹಳ್ಳಿ ಗ್ರಾಮದಲ್ಲೇ ಮೂಲತಃ ಇರತಕ್ಕಂಥದ್ದು. ನಮ್ಮ ಕುಟುಂಬದಲ್ಲಿ ಒಟ್ಟು ನಮ್ಮ ತಂದೆ ತಾಯಿಗೆ ಒಟ್ಟು ನಾವು 8 ಜನ ಮಕ್ಕಳು, ಅದರಲ್ಲಿ 5 ಜನ ಹೆಣ್ಮಕ್ಳು, 3 ಗಂಡು ಮಕ್ಕಳಿದ್ವಿ. ನಾವು ಅದರಲ್ಲಿ 7ನೇವರಾಗಿ ನಾವು ಜನಿಸಿದ್ವಿ. ನಮ್ಮ ಪುಣ್ಯ ಅದು, ಯಾಕಂದರೆ ಏಳ್ಕೊಂಡಲ್ವಾಡ ವೆಂಕಟರಮಣ ಸ್ವಾಮಿ ಅಂತ ಏನು ಹೇಳ್ತಾರೆ, ಅವರ ಒಂದು ಪುಣ್ಯದಿಂದ ನಾನು 7ನೇ ಮಗುವಾಗಿ ಜನಿಸಿ ಇವತ್ತಿನಿಂದಲೇ ನಮಗೆ ಆ ಪರಮಾತ್ಮ ನಮಗೆಲ್ಲ ರೀತಿಯಲ್ಲಿ ನಮ್ಗೆ ಅನುಕೂಲವಾಗಿ ನಾವು ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಕಡು ಬಡತನದಿಂದ ಬಂದಿದ್ದೀರಾ ಅಂತ ಗೊತ್ತಾಯಿತು. ನಿಮ್ಮ ಫ್ಯಾಮಿಲಿಯಲ್ಲಿ ಕೂಲಿಗೆ ಹೋಗಿ ಜೀವನ ಮಾಡ್ತಿದ್ರು ಅಂತ, ಆಗಿನದಿಂದ ಈಗ ಜಿಲ್ಲಾಧ್ಯಕ್ಷರಾಗೋವರೆಗೂ ಯಾವ ರೀತಿ ಬೆಳೆದು ಬಂದ್ರಿ ಅಂತ? ಕಡು ಬಡವರು ಅನ್ನೋ ಪ್ರಶ್ನೆಗಿನ ಮುಂಚೆ ನಮ್ಮಪ್ಪ ಮೂಲತಃ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ತಕ್ಕಂಥ ಸ್ಥಳ, ಅಲ್ಲಿ ಆಗಿನ ಕಾಲಕ್ಕೆ 8 ಎಕರೆ ಜಮೀನು, 2 ಮನೆ ಹೊಂದಿರತಕ್ಕಂಥವ್ರು. ಕಡಸಿಗನಹಳ್ಳಿಯಲ್ಲಿ ಬಂದರೆ ಕುರಿಗಳಪ್ಪನವ್ರು ಅಂದರೆ ತುಂಬ ಫೇಮಸ್, ಸುತ್ತಮುತ್ತ ಊರುಗಳಿಗಾಗ್ಬೋದು ಆ ಊರಿಗಾಗ್ಬೋದು ತುಂಬ ಫೇಮಸ್ ಆಗಿದ್ದರು. ಅವ್ರ ಕುಟುಂಬದವರೆಲ್ಲ ಏನು ವಂಶಸ್ಥರು ಅಂತಿದ್ದರು, ಎಲ್ಲ ಡಿವೈಡ್ ಮಾಡ್ಕೊಂಡ್ಮೇಲೆ ಅವರ ರಾಸ್ತೆಗಳು ಅವ್ರು ತಗೊಂಡು ಬೇರೆ ಊರುಗಳಿಗೆಲ್ಲ ಮಾರ್ಕೊಂಡು ಹೊರಟೋಗ್ಬಿಟ್ರು ಪರಿಸ್ಥಿತಿಯಲ್ಲಿ. ನಾವಿಲ್ಲಿ ವ್ಯವಸಾಯಕ್ಕೋಸ್ಕರ ನೀರಾವರಿ ಮಾಡಬೇಕು, ವ್ಯವಸಾಯನ ನಾವು ನಂಬ್ಕೊಂಡಿದ್ವಿ, ವ್ಯವಸಾಯದಲ್ಲಿ ಬೆಳಿಬೇಕಾದ ದೊಡ್ಡ ಕುಟುಂಬ ನಮ್ಮದು, ನಮ್ಮಪ್ಪ ನಮ್ಮ 8 ಜನ ಮಕ್ಕಳು ಸಾಕಬೇಕಾದ್ರೆ ಓದಿಸ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಆ ಒಂದು ಕಾರಣಕ್ಕೆ ದೇವನಹಳ್ಳಿಯಲ್ಲಿರ್ತಕ್ಕಂಥ ಒಂದೊಂದು ಆಸ್ತಿನೇ ಸ್ವಲ್ಪ ಸ್ವಲ್ಪ ಆಸ್ತಿನೇ ಮಾರ್ಕೊಂಬಂದು ಇಲ್ಲಿ ನೀರಾವರಿ ಮಾಡಬೇಕು, ಬಾವಿ ಕೆಲಸ ಮಾಡಬೇಕು, ಓದಿಸ್ಬೇಕು ಅಂತ ಮಾರ್ಕೊಂಬಂದು ಬಂದು ಬಂದು ಖರ್ಚು ಮಾಡಿದ್ರು. ಅಲ್ಲಿ ದೇವನಹಳ್ಳಿ ಹತ್ರ ಇರ್ತಕ್ಕಂಥ ಜಮೀನು ಕಡಿಮೆ ಆಗೋಯಿತು. ಎಂಥ ಸುಮಾರು ಮದುವೆಗಳಿಗೆ ಮಾಂಗಲ್ಯಗಳು ಕೊಡಿಸಿರ್ತಕ್ಕಂಥ ಫ್ಯಾಮಿಲಿ ಎಲ್ಲ ಊರಲ್ಲ ಬಂದು ನಮ್ಮ ಒಂದು ಕುರಿಗಳಪ್ಪನವ್ರ ಕುಟುಂಬದಲ್ಲಿ ಬೆಳೆದು ಸಾಕಿ ಸಲವಿ ಅಲ್ಲಿ ಜೀವನ ಮಾಡ್ತಕ್ಕಂಥ ಸುಮಾರು ಕುಟುಂಬಗಳು ಇದ್ದಕ್ಕಂಥ ಕುಟುಂಬ, ಅದೇನು ನಮಗೆ ದೇವ್ರ ಶಾಪನೋ ಇಲ್ಲ ನಮ್ಮ ದೊಡ್ಡವ್ರ ಶಾಪನೋ ಏನು ಶಾಪನೋ ಗೊತ್ತಿಲ್ಲ. ಆ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕುಟುಂಬದವರೆಲ್ಲ ಕೂಲಿ ಮಾಡಿದ್ರು ಜೀವನ ಮಾಡ್ತಕ್ಕಂಥ ಸ್ಥಿತಿಗೆ ಬಂದುಬಿಟ್ವಿ. ಅದೇನು ಕಾರಣ ಅಂತ ನಮಗೆ ಗೊತ್ತಾಗಿಲ್ಲ. ಅದಾದ ನಂತರ ಆದರಲ್ಲೂ ಸಹ ನಾವು ಯಾಕಂದರೆ ಸುಮಾರು ಜನ ನೋಡಿ ಅದಕ್ಕೆ ಹೇಳೋದು ದೊಡ್ಡ ಕುಟುಂಬ ಇರಬೇಕು ಅಂತಂದರೆ ಒಂದು ಕೂಲಿಗೆ ಹೋದ್ರೆ ದೊಡ್ಡ ಕುಟುಂಬ ಹೋದರೆ ಜೀವನಕ್ಕಾಗಷ್ಟು ಹಣ ಬರ್ತೈತೆ, ಒಬ್ಬರಿಬ್ಬರು ಕೂಲಿ ಮಾಡೆಲ್ಲ ಮಾಡೋಕ್ಕಾಗಲ್ಲ. ಕುಟುಂಬ ಸಮೇತ ಕೂಲಿ ಮಾಡಿ ಜೀವನ ಮಾಡಿ ನಮ್ಮನ್ನು ಓದಿಸೋಂಥ ಪರಿಸ್ಥಿತಿ ಎಲ್ಲ ಆಯಿತು. ಎಲ್ಲ ಮಕ್ಕಳಿಗೆ ಮದುವೆ ಮಾಡ್ಕೊಂಬಂದರು, ಬಡತನದಲ್ಲಿದ್ದಾಗೆ ನಮ್ಮ ಅವ್ರು ನಮ್ಮ ಶಕ್ತಿಗೆ ಒದ್ದೆ ಇರ್ತಕ್ಕಂಥ ಕುಟುಂಬಗೆಲ್ಲ ಮದುವೆ ಮಾಡ್ಕೊಂಬಂದರು. ನನಗೆ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಏನಂದರೆ ನನಗೇನು ಅವ್ರ ಆಸ್ತಿ ಬೇಕಾಗಿಲ್ಲ, ಏನು ಬೇಕಂದ್ರೆ ನನಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು. ಆದರೂ ಕಡು ಬಡತನ ಅನ್ನೋದು ಎಷ್ಟು ಕಷ್ಟ ಅನ್ನೋದು ನಮಗೆ ಈಗಾಗಲೇ ನಮ್ಗೆ ಗೊತ್ತಾಗ್ಬಿಟ್ಟಿದೆ, ಯಾಕಂದ್ರೆ ನಾವೆಲ್ಲ ಅನುಭವಿಸಿದ್ವು. ಅದಕ್ಕೋಸ್ಕರ ಈಗ ನನ್ನ ಕೈಯಲ್ಲಾಗಿದ್ದು ಕಡು ಬಡವರಾಗ್ಬೋದು, ಮಧ್ಯಮದವ್ರದವ್ರಾಗ್ಬೋದು, ಯಾರೇ ಕಾಣಿಸ್ಲಿ, ಯಾರಿಗೆ ಕಷ್ಟ ಸುಖ ಅಂತಂದು, ಯಾಕಂದ್ರೆ ನಾವೀಗಾಗಲೇ ಕಷ್ಟಪಟ್ಟಿದ್ದೀವಿ, ನಮ್ಮ ಕಷ್ಟ ಅವ್ರು ಪಡೋದು ಬೇಡ ಅಂತ ನನ್ನ ಕೈಯಲ್ಲಾಗಿದ್ದು ನಾನು ಅಳಲು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ನಮ್ಮ ಒಂದು ಕಡು ಬಡತನ ಅನ್ನೋಂಥ ಕಷ್ಟ ಯಾರಿಗೂ ನಮ್ಮ ಶತ್ರುಗಳಿಗೂ ಬರೋದು ಬೇಡ, ಯಾರಿಗೂ ಬರೋದು ಬೇಡ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಜೀವನಕ್ಕೆ ತುಂಬ ವೃತ್ತಿಗಳಿದ್ದಾವೆ, ಏನು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು. ಯಾಕೆ ವಕೀಲ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಗೇನು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡ್ರೆ, ಇಲ್ಲ ಒಂದು ಏನು ಆಪ್ಷನ್ ಆಗಿ ಬಂತ? ಇಲ್ಲ ಸರ್, ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ವಕೀಲರಾಗಬೇಕು ಅಂತ ಯಾವತ್ತೂ ಬಯಸಿದ್ದಲ್ಲ ನನಗೆ. ಯಾಕಂದರೆ ನಾನು ಆಲ್ರೆಡಿ 1 ಇಂಚ್ ಇರ್ತಕ್ಕಂಥ ಒಂದು ನಾನು ನನ್ನ ಒಂದು ಫಿಸಿಕಲ್ ಆಗ್ಬೋದು, ಒಂದು ನಾನು ಇದಾಗ್ಬೋದು, ನನಗೆ ಒಂದು ಕನಸಿದ್ದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ ನನಗೊಂದು ಕನಸಿತ್ತು. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕಾದ ಕಾರಣ ನಿಮಗೆಲ್ಲ ಕೆಲವು ವಿಚಾರಗಳು ಗೊತ್ತಿದೆ. ನೀವು ಈಗಾಗಲೇ ಪ್ರಶ್ನೆ ಮಾಡಿದ್ರೆ ಕಡು ಬಡವರು ಅಂತ ಒಂದು ಆ ಸ್ಥಾನದಲ್ಲಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟು ಸರ್ಕಾರಿ ಕೆಲಸ ಸಿಗ್ತಕ್ಕಂಥ ಪರಿಸ್ಥಿತಿ ಅವಾಗ ನಮಗೆ ಅಷ್ಟೊಂದು ಅವಕಾಶ ಸಿಗಲಿಲ್ಲ ನಮಗೆ. ಆ ಒಂದು ಕಾರಣಕ್ಕೆ ನನಗೆ ಪೊಲೀಸ್ ಕೆಲಸ ಸಿಗೋಕ್ಕೆ ಅವಕಾಶ ಆಗಲಿಲ್ಲ.
ಮತ್ತೆ ಇನ್ನೊಂದು ಬಾರಿ ಟ್ರೈ ಮಾಡಿದಾಗ ನನಗೆ 3 ತಿಂಗಳ ಅವಧಿ ನನ್ನ ವಯಸ್ಸಿನ ಅವಧಿ ಮುಗಿದಿತ್ತು ಆ ಕಾರಣಕ್ಕೋಸ್ಕರ ನಾನು ಅದರಲ್ಲಿ ಎಲಿಜಿಬಲ್ ಆಗಕ್ಕೆ ಹೋಗಲಿಲ್ಲ ನನಗೆ ಮೂಲತಃ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋದೇ ನನ್ನ ಕನಸಿತ್ತು ಆ ಕನಸು ನನಸಾಗಲಿಲ್ಲ ನನಗೆ ಅದಾದ ನಂತರ ಹೋಗಲಿ ನಾನು ನಮ್ಮ ಮಾವೋರ್ ಇದ್ದಾರೆ ನಮ್ಮ ಅಪ್ಪನ ತಂಗಿ ಮಗ ವೆಂಕಟೇಶ್ ಅಂತ ವಕೀಲರು ಇದ್ದರು ಅವರು ಆಲ್ರೆಡಿ ವಕೀಲ ವೃತ್ತಿ ಮಾಡ್ತಾ ಇದ್ದರು ಯಾವುದು ಡಿಪಾರ್ಟ್ಮೆಂಟ್ ಬೇಡಪ್ಪ ಆರಾಮಾಗಿ ವಕೀಲ ವೃತ್ತಿ ಮಾಡ್ಕೊಂಡು ಇದ್ದು ಬಿಡಿಯೋ LLB ಮಾಡಣ ಮರಮಣ ಅಂದ್ರು ಅದು ನನಗೆ ಒಂದು ಸ್ವಲ್ಪ ಅಷ್ಟೊಂದು ಇಷ್ಟ ಇರಲಿಲ್ಲ PUC ಮೇಲೆ ನಾನು ಮಾಡತಕ್ಕಂತದ್ದು 5 ವರ್ಷ PUC ಮುಗಿಸ್ಕೊಂಡ ತಕ್ಷಣ ನಾನು ಇನ್ನ ಚಿಕ್ಕ ವಯಸ್ಸನೇ ಅಷ್ಟೊಂದು ಯೋಚನೆ ಮಾಡತಕ್ಕಂತ ಶಕ್ತಿ ಇರಲಿಲ್ಲ ಆದರೆ ನಮ್ಮ ಮಾವರ್ ಇಲ್ಲ ನೀನು LLB ನೇ ಮಾಡು ನೀನು ಏನು ಬೇಕೋ ನಾನು ಸಾಥ್ ಕೊಡ್ತೀನಿ ಅಂತ ಹೇಳಿದ್ರು ಆ ಕಾರಣಕ್ಕೆ ನಾನು ಬೆಂಗಳೂರು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ನಾನು ಹೋಗಿ LLB ಜಾಯಿನ್ ಆದೆ LLB ಜಾಯಿನ್ ಆಗಬೇಕಾದಾಗ ಇನ್ನೋ ಇನ್ಸ್ಪೆಕ್ಟರ್ ಆಗ ಅಂತ ಆಸೆ ಇತ್ತು ಆದರೂ ಆಗಲಿಲ್ಲವಲ್ಲ ಅಂತ ಹೇಳಿ ಏನು ಮಾಡಿದ್ರು LLB ಮುಗಿದ ನಂತರ 5 ವರ್ಷ ಮುಗಿದ ನಂತರ LLM ಅಂತ ಬರ್ತಿತ್ತು ನಮಗೆ ಅದರಲ್ಲಿ ಹೋಗಿ ಲೆಕ್ಚರರ್ ಆಗಬಿಡೋಣ ಅಂತ ಹೇಳಿ ಅವಾಗ ಒಂದು ಆಸೆ ಬಂತು ಲೆಕ್ಚರರ್ ಆಗೋಣ ಅಂತ ಆಸೆ ಬಂದಾಗ ನಾನು LLM ಗೆ ಅರ್ಜಿ ಹಾಕಿದೆ ಅರ್ಜಿ ಹಾಕಿದಾಗ ನನಗೆ ಲೇಬರ್ ಲಾಗೆ ಸೀಟ್ ಸಿಕ್ತು ಆ ಲೇಬರ್ ಲಾಗ್ ಸೀಟ್ ಸಿಕ್ಕಿದ ತಕ್ಷಣ ಏನು ಮಾಡಿದ್ರು ನಾನು ಯಾಕಂದ್ರೆ ಮೊದಲೇ 2 ವರ್ಷ ಆಪ್ಷನಲ್ ಸಬ್ಜೆಕ್ಟ್ ಬರುತ್ತೆ 3 ವರ್ಷ ಲಾ ಸಬ್ಜೆಕ್ಟ್ ಬರುತ್ತೆ ನಾನು ಲಾ ಸಬ್ಜೆಕ್ಟ್ ಬಂದ ತಕ್ಷಣನೇ ನನಗೆ 12 ಗಂಟೆ ಕಾಲೇಜ್ ಮುಗಿಯದು ನಾನು ಆಲ್ರೆಡಿ ಪ್ರಾಕ್ಟೀಸ್ ಕೊಳ್ತಾ ಹೋಗ್ತಾ ಇದ್ದೆ ರಾಜೇಂದ್ರ ರಾಜ ಸೀನಿಯರ್ ಹತ್ರ ಪ್ರಾಕ್ಟೀಸ್ ಕೊಳ್ತಾ ಹೋಗ್ತಾ ಇದ್ದೆ ಸ್ವಲ್ಪ ಎಲ್ಲ ಸ್ವಲ್ಪ ವಿದ್ಯೆ ಕಲ್ತ್ಕೊಂಡಿದ್ವಿ ಆ ಕಾರಣಕ್ಕೆ ನಮ್ಮ ಸೀನಿಯರ್ ಆಗಬಹುದು ಮತ್ತೆ ನಮ್ಮ ಮಾವ ವೆಂಕಟೇಶ್ವರ ನಿನಗೆ ಲೆಕ್ಚರರ್ ಕೆಲಸನೇ ಬೇಡ ಏನು ಬೇಡ ನೀನು ಬೇಡ ನೀನು ಪ್ರೊಫೆಷನಲ್ ಚೆನ್ನಾಗಿರ್ತೀಯ ನೀನು ಮುಂದೆ ಚೆನ್ನಾಗಾಗ್ತೀಯ ಅಂತೇಳಿ ಆಶೀರ್ವಾದ ಮಾಡಿ ನಾನು ನೀನು ಪ್ರಾಕ್ಟೀಸ್ಗೆ ಹೊರಟೋಗು ಅಂತ ಅವರೆಲ್ಲರೂ ಹೇಳಿದ್ದಕ್ಕೋಸ್ಕರ ನಾನು ಇವತ್ತಿಂದಲ್ಲಿ ಪ್ರಾಕ್ಟೀಸ್ಗೆ ಬಂದಿದ್ದೀನಿ ಆ ಪ್ರಾಕ್ಟೀಸ್ ಬಂದು ನನಗೇನು ಮೋಸ ಏನಾಗಲಿಲ್ಲ ಬೇಸರ ಆಗಲಿಲ್ಲ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ನನಗೂ ಒಂದು 3.5 ರಿಂದ 4000 ಕೇಸ್ಗಳಿದೆ ಒಂದು 20 ಜನ ನಂದು ನನ್ನ ಕೊಲೀಗ್ಸ್ ಅಂತ ಒಂದು 20 ಜನ ಇದ್ದಾರೆ ಇಲ್ಲ ಚಿಕ್ಕಬಳ್ಳಾಪುರದಲ್ಲೇ ನಮ್ಮ ಜಿಲ್ಲಾ ಕೇಂದ್ರ ಆಗಿದ ತಕ್ಷಣ ನಮಗೆ ಒಳ್ಳೆ ಪ್ರೊಫೆಷನ್ ಆಗಿದೆ ಚೆನ್ನಾಗಿದ್ದೀವಿ ಇದು ಕಾನೂನನ್ನ ಪಾಲನೆ ಮಾಡತಕ್ಕಂತದ್ದು ಇದು ಎಲ್ಲದರಲ್ಲೂ ನಾವು ಭಾಗಿಯಾಗಬಹುದು ಎಂತೆಂತರನ್ನ ನಾವೆಲ್ಲ ಸುಮಾರು ಈಗ ನಮಗೆ 2-3 ವರ್ಷಕ್ಕೆ ಒಬ್ಬ ನ್ಯಾಯಾಧೀಶ ಚೇಂಜ್ ಆಗ್ತಾ ಇರ್ತಾರೆ ಅವರು ಬರ್ತಕ್ಕಂತ ನ್ಯಾಯಾಧೀಶರು ಅವರ ಹತ್ರ ನಾವು ಅಡ್ಜಸ್ಟ್ ಆಗಿ ಅವರ ಹತ್ರ ಕಲಿಯಂತದ್ದು ಮತ್ತೆ ಇದೊಂಥರ ನಾವು ಯಾವಾಗಲೂ ಕಲಿತಾ ಇರತಕ್ಕಂತ ಒಂದು ಯಾವಾಗಲೂ ಓದೋ ಒಂದು ಅಭ್ಯಾಸ ಇದೆ ಬುಕ್ಸ್ ಓದ್ತಿರ್ತೀವಿ ಯಾವುದೇ ರೀತಿಯ ನಮಗೇನು ಬೇರೆ ಕಡೆ ಹೋಗ್ತಕ್ಕಂಥ ಬೇರೆ ಒಂದು ಪಿತೂರಿ ಮಾಡ್ತಕ್ಕಂಥ ಏ ಟೈಮ್ ಎಷ್ಟು ಫ್ರೀ ಇದೆ ಬಿಡಪ್ಪ ನಾವೆಲ್ಲ ಹೋಗೋಣ ಅನ್ನೋಂಥ ಪ್ರೊಫೆಷನಲ್ಲ ಇದು ನಮ್ಮಂಥವರಲ್ಲ ಇನ್ನೂ ನಾನು ನನ್ನ ಆಫೀಸಲ್ಲಿ ಇನ್ನೂ 20 ಜನಲ್ಲ ಒಂದು 10 ಜನ ಕೆಲಸ ಕೊಡ್ತಕ್ಕಂಥ ಒಂದು ಶಕ್ತಿ ಯಾಕಂದ್ರೆ ಸುಮಾರು ನ್ಯಾಯಾಲಯಗಳಿಗಾಗಲೇ 2-3 ಇದ್ದವ 5 ಆಯಿತು 7 ಆಯಿತು 8 ಆಯಿತು ಎಲ್ಲ ನ್ಯಾಯಾಲಯಗಳಿಗೂ ಒಬ್ಬೊಬ್ಬ ವಕೀಲರು ಕಿರಿಯ ವಕೀಲರು ಬೇಕೇ ಬೇಕು ಅಂಥವ್ರಿಗೆಲ್ಲ ಕೊಡ್ಬೋದು ನಮ್ಮ ಕೈಯಲ್ಲಾಗಿದ್ದು ಅಳಿಲು ಸೇವೆ ಮಾಡ್ಬೋದು ವಿದ್ಯೆ ಕಲಿಸ್ಬೋದು ಅಂತಕ್ಕಂಥ ಒಂದು ಖುಷಿ ಇದೆ ಸರ್ ಅದಕ್ಕೋಸ್ಕರ ವಕೀಲ ವೃತ್ತಿಯಲ್ಲಿ ನಾನು ಜೀವನ ಮಾಡ್ತೇನೆ ನೀವು ವೃತ್ತಿಪರ ವಕೀಲರು ಆದರೂ ರಾಜಕೀಯಕ್ಕೆ ಬಂದಿದ್ದೀರಾ ರಾಜಕೀಯದಲ್ಲಿ ತುಂಬ ಪಕ್ಷಗಳಿರ್ತವೆ ಯಾಕೆ JDS ಪಕ್ಷನ ಆಯ್ಕೆ ಮಾಡ್ಕೊಂಡ್ರಿ JDS ಪಕ್ಷದ ಪರ ಯಾಕೆ ನಿಮಗೆ ಅಷ್ಟು ಒಲವು ಸುಮಾರು ಜನ ವಕೀಲರುಗಳು ರಾಜಕೀಯದಲ್ಲಿದ್ದಾರೆ ಸರ್ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ವಕೀಲರಾಗಿದ್ದವರು CMಗಳಾಗಿದ್ದಾರೆ ವಕೀಲರಾಗಿದ್ದವರು ಮಿನಿಸ್ಟ್ರಿಗಳಾಗಿದ್ದಾರೆ ಅದೇನೋ ವಕೀಲರಿಗೂ ರಾಜಕೀಯಕ್ಕೆ ತುಂಬ ನಂಟಿದೆ ಅಂತ ಅನ್ಕೊತೀನಿ ಆದರೆ ನಾನು 13/10/2000 ಇಸ್ಪಿಗೆ ನಾನು ಎನ್ರೋಲ್ ಮುಗಿಸ್ಕೊಂಡು ನೇರವಾಗಿ ನಾನು ಚಿಕ್ಕಬಳ್ಳಾಪುರ ಪ್ರಾಕ್ಟೀಸ್ಗೆ ಬಂದಾಗ ನಮ್ಮ ಗ್ರಾಮಕ್ಕೆ ಅಂದರೆ ಕಡಸಿಗನಹಳ್ಳಿ ಗ್ರಾಮಕ್ಕೆ ನಾನು ಭೇಟಿ ಕೊಟ್ಟೆ ಭೇಟಿ ಕೊಟ್ಟಾಗ ಆಗ ಇರತಕ್ಕಂಥದ್ದು ಯಾವ ರಾಜಕೀಯದ ಪರಿಸ್ಥಿತಿ ಅಲ್ಲ ಊರ ಪರಿಸ್ಥಿತಿಗೆ ಅನುಗುಣವಾಗಿ ಊರಲ್ಲಿ ಪರಿಸ್ಥಿತಿ ಈಗಾಗಲೇ ತಾವೆಲ್ಲ ತಿಳ್ಕೊಂಡಿರ್ಬೋದು ಇಲ್ಲೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಊರ ಪರಿಸ್ಥಿತಿ ತಗ್ಗಟ್ಟಾಗಿ ಎಲ್ಲರಿಗೂ ಅಲ್ಲಿ ಊರಲ್ಲಿ ಒಬ್ಬರು ಮುಖಂಡರು ಅಂತ ಬೇಕಿತ್ತು ಕಷ್ಟಗಳಿಗೆ ಸ್ಪಂದಿಸ ಅಂತರೊಬ್ಬರು ಬೇಕಿತ್ತು ಮತ್ತು ಜನಗಳಿಗೆ ಏನಾದರೂ ಆಗಲಿ ತಾಲೂಕು ಆಫೀಸ್ ಆಗ್ಬೋದು ಟೇಷನ್ ಆಗ್ಬೋದು ಬೇರೆ ಏನಾದರೂ ಕಚೇರಿಗಳು ಬ್ಯಾಂಕ್ ಆಗ್ಬೋದು ಕಚೇರಿಗಳ ಪಾಪ ತುಂಬ ಹಿಂದುಳಿದ ಕೊನೆಯ ಹಳ್ಳಿ ಅದು ಹಿಂದುಳಿದ ತುಂಬ ಕೊನೆಯ ಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿಗೆ ಕೊನೆಯ ಹಳ್ಳಿ ಆಗಿರೋದ್ರಿಂದ ಜನಸಂಪರ್ಕ ಟೌನ್ಗೆ ಜನಕ್ಕೆ ಅಷ್ಟೊಂದು ಗೊತ್ತಿರಲಿಲ್ಲ ಪಾಪ ತುಂಬ ರೈತರು ಎಲ್ಲರೂ ರೈತರೇ ಯಾರು ಅಷ್ಟೊಂದು ಅಫೀಸ್ ನಾನು ಬಂದಾಗ ಅಷ್ಟೊಂದು ಇರಲಿಲ್ಲ ಅವ್ರಿಗೆಲ್ಲರೂ ಒಂದು ಪಾಣಿ ತೊಗೊಂಬರ್ಬೇಕು ಒಂದು ಸೆಕ್ರೆಟ್ರಿ ನೋಡಬೇಕು ಅಂತಂದು ಇರಲಿಲ್ಲ ಆವಾಗ ನಾನು ವಕೀಲ ವೃತ್ತಿ ಮಾಡ್ತಿದ್ದಾಗ ನಾನು ಯಾವಾಗಲೂ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಡ್ತಾ ಇದ್ದೆ ನಾನು ಆವಾಗ ಒಂದು ಸ್ಕೂಟ್ರ್ ಇಟ್ಕೊಂಡಿದ್ದೆ K04L1718 ಅಂತ ಒಂದು ಸ್ಕೂಟ್ರ್ ಇತ್ತು ನನ್ನ ಸ್ಕೂಟ್ರ್ ಯಾವತ್ತೂ ಕಾಲಿನೂ ಬರ್ತಿರಲಿಲ್ಲ ಯಾವತ್ತೂ ಕಾಲಿನೂ ನಾನು ಹೋಗ್ತಿರಲಿಲ್ಲ ಯಾರಿಗೋ ಒಬ್ಬರಿಗೆ ನನ್ನ ಕೆಲಸ ಒಂದು ರವಿನ ಕೆಲಸ ಇದೆ ಇನ್ನು ಬೇರೆ ಕೆಲಸ ನಾನು ಬರ್ತೀನಿ ಅಂತ ಬಾರಪ್ಪ ನನಗೂ ಆವಾಗ ಒಂದು ಸ್ವಲ್ಪ ಪ್ರೊಫೆಷನ್ ಕಮ್ಮಿನೇ ಇತ್ತು ಸ್ಟಾರ್ಟಿಂಗಲ್ಲಿ ಪ್ರೊಫೆಷನ್ ಆಗ ಒಬ್ಬೊಬ್ಬರಿಗೆ ನಾನು ನನ್ನ ಕೈಯಲ್ಲಾಗಿದ್ದು ಅಳಿಲು ಸೇವೆ ಮಾಡ್ಕೊಂಬಂದಾಗ ನನ್ನ ರಾಜಕೀಯದಲ್ಲಿ ಗುರುಸಿದ್ರು ಅವರೇ ಜನನೇ ಸೇರಿ ಗುರುಸಿದ್ರು ಆ ಗುರುಸಿದಾಗ ಏನಾಯಿತು ಆವಾಗ ನನಗೆ ಈ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅವರು ರೈತರಿಗೋಸ್ಕರ ಏನು ಹೋರಾಟಗಳು ಮಾಡ್ತಾಯಿದ್ರು ಅವೆಲ್ಲನ ಕಂಡು ಸೊ ನಾವು ಈ ಪಕ್ಷದಲ್ಲಿದ್ದರೆ ನಮಗೂ ಮುಂದಿನ ದಿನಗಳಲ್ಲಿ ನಾವು ರೈತರಿಗೋಸ್ಕರ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥೆಲ್ಲ ರೈತರೇ ರೈತರಿಗೋಸ್ಕರ ನಾವು ಏನಾದರೂ ಒಂದು ಸಾಧನೆ ಮಾಡ್ಬೋದು ಏನಾದರೂ ಅವ್ರಿಗೆ ಕೊಡುಗೆ ಕೊಡ್ಬೋದು ಅವ್ರಿಗೆ ನಮ್ಮ ಕೈಯಲ್ಲಾಗಿದೆ ಏನಾದರೂ ಒಂದು ಸೇವೆ ಮಾಡ್ಬೋದು ಈ ಪಕ್ಷ ರೈತರ ಪಕ್ಷ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಆಗ ಅದರಲ್ಲಿ ಬೇರೆ ಮನಸ್ಸಲ್ಲಿ ಇಟ್ಕೊಬೇಕಾದ್ರೆ ಈಗಾಗಲೇ ಅಲ್ಲಿರ್ತಕ್ಕಂಥ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ವಿರೋಧ ಪಕ್ಷದವರು ಆಲ್ರೆಡಿ ಕಾಂಗ್ರೆಸಲ್ಲಿ ಗುರುಸ್ಕೊಂಬಿಟ್ಟಿದ್ದು
ಬಿ ಜೆ ಪಿ ಅನ್ನೋದು ಅವಾಗ ಯಾವಾಗಲೂ ಇರಲಿಲ್ಲ. 2000 ಯಾವ ಬಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಅನ್ನೋದು ಇರಲಿಲ್ಲ. ಇದ್ದಿದ್ದೇ ಎರಡೇ ಪಕ್ಷ, ಒಂದು ಜೆ ಡಿ ಎಸ್ ಪಕ್ಷ, ಒಂದು ಕಾಂಗ್ರೆಸ್ ಪಕ್ಷ. ಆ ಕಾರಣಕ್ಕೋಸ್ಕರ ಊರಲ್ಲಿರ್ತಕ್ಕಂಥ ಎಲ್ಲರೂ ಸೇರಿಕೊಂಡು ಆವಾಗ ನಾವು ಜೆ ಡಿ ಎಸ್ ಪಕ್ಷ ಅಂತ ಗುರುತಿಸ್ಕೊಂಡ್ವಿ. ಅವತ್ತಿನಿಂದ ನಾವು ಇವತ್ತಿನ ತನಕ ಯಾವುದೇ ಒಂದು ಪಕ್ಷ ಬಿಡೋದಾಗಲಿ, ಚಿಂತನೆ ಆಗಲಿ, ಇನ್ನೊಂದಾಗಲಿ ನಾವು ಮಾಡಿಲ್ಲ. ಸೋಲು ಗೆಲುವು ಅವೆಲ್ಲ ಬರ್ತೈತೆ ಹೋಗ್ತೈತೆ. ನಮ್ಮ ತಾಯಿ ಗ್ರಾಮ ಪಂಚಾಯತಿ ಮೆಂಬರ್ ಆದರು, ಮತ್ತು ಡೈರಿ ಎಲೆಕ್ಷನ್ಗಳು ಬಂತು, ಮತ್ತು ನಾನು 2005 ಇಸ್ಪಿಯಲ್ಲಿ ತಾಲೂಕು ಪಂಚಾಯತಿಗೆ ನಾನು ಸ್ಪರ್ಶಿಸಿದ್ದೆ ಎಸ್ ವೈ ಮುರಪ್ಪನವ್ರ ಮೇಲೆ. ಮತ್ತು ಅದಾದ ನಂತರ ಈಗ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ನಮಗೆ ಆ ಪಕ್ಷ ನಿಷ್ಠವಾಗಿರ್ತಕ್ಕಂಥ ಪಕ್ಷ ಅನ್ನೋದು ನನಗೊಂದು ಇದು. ಅದೇ ರೀತಿ ಅಲ್ಲಿ ನಮ್ಮದು ಅದು ಜಾತ್ಯತೀತ ಪಕ್ಷ, ಅಲ್ಲಿ ಯಾವುದೇ ರೀತಿಯ ಜಾತಿ ಇಲ್ಲ. ಆ ಒಂದು ಕಾರಣಕ್ಕೆ, ಯಾಕಂದ್ರೆ ನಾವು ನೋಡಿದ್ದೀವಿ ಸುಮಾರು ಜನ, ಈಗ ಸುಮಾರು ಜನ ಮಿನಿಸ್ಟರ್ಗಳಾಗಿದ್ದಾರೆ, ಸುಮಾರು ಜನ ಒಂದು ಪದಾಧಿಕಾರಿಗಳು ಸ್ಥಾನ ಕೊಟ್ಟಿದ್ದಾರೆ, ಮನೆ ಎಮ್ ಎಲ್ ಸಿಗಳು ಮಾಡಿದ್ದಾರೆ, ನಿಗಮ ಮಂಡಳಿಗಳು ಮಾಡಿದ್ದಾರೆ. ಆ ಒಂದು ಪಕ್ಷದಲ್ಲಿ ಆ ಪಕ್ಷಕ್ಕೆ ಯಾರು ನಿಷ್ಠೆ ಆಗಿರ್ತಾರೋ ಅಂಥವ್ರನ್ನ ಗುರುಸ್ತಕ್ಕಂಥ ಪಕ್ಷ ಆಗಿದೆ, ಗುರುಸಿದ್ದಾರೆ. ಆ ಕಾರಣಕ್ಕೋಸ್ಕರ ನನಗೆ ಜೆ ಡಿ ಎಸ್ ಇಷ್ಟ ಆಯಿತು, ರೈತರಿಗೋಸ್ಕರ ಇರ್ತಕ್ಕಂಥ ಪಕ್ಷ ಅಂತ ಇಷ್ಟ ಆಯಿತು. ಮತ್ತು ದೇವೇಗೌಡ ಅಪ್ಪಾಜಿಯವರು, ಮತ್ತು ನಮ್ಮ ಕರ್ನಾಟಕದಲ್ಲಿ ಮೊದಲಿಗೆ ಪ್ರಧಾನ ಆಗಿರ್ತಕ್ಕಂಥವ್ರು ದೇವೇಗೌಡಪ್ಪ, ಅದು ರೈತರಿಗೋಸ್ಕರ ಎಷ್ಟೋ ಹೋರಾಟಗಳು ಮಾಡಿ ಅವೆಲ್ಲ ನಾವು ನ್ಯೂಸಲ್ಲಿ, ಪತ್ರಕರ್ತರ ಮುಖಾಂತರ, ಮಾಧ್ಯಮದ ಮುಖಾಂತರ, ಮತ್ತು ಸೀನಿಯರ್ಸ್ ಇರ್ತಾರ ರಾಜಕೀಯ ವ್ಯಕ್ತಿಯ ಮುಖಾಂತರ, ಅವರೆಲ್ಲ ಒಂದು ಇರ್ತಕ್ಕಂಥ ವಿಚಾರಗಳು ನಾವು ಯೋಚನೆ ಮಾಡಿ ಹೋಗಿದ್ದು. ನಮ್ಗೆ ಒಳ್ಳೆ ಪಕ್ಷ ಇದರಲ್ಲಿ, ನಾವು ಇದರಲ್ಲೇ ಇರಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾವು ಆ ಪಕ್ಷದಲ್ಲಿ ನಾವು ಮುಂದೂಡಿದ್ದೀವಿ ಸರ್. ಈಗಲೂ ಸಹ ಮುಂದೂಡಿದ್ದೀವಿ, ಮುಂದೇನೂ ಯಾವುದೇ ರೀತಿಯ ಚಿಂತನೆ ನಾವು ಮಾಡಿಲ್ಲ. ನಾವು ಈಗಲೂ ಇದೇ ಪಕ್ಷ, ಮುಂದೇನೂ ಇದೇ ಪಕ್ಷ. ನೀವೀಗ ಜೆ ಡಿ ಎಸ್ನ ಜಿಲ್ಲಾಧ್ಯಕ್ಷರು, ಸ್ಥಳೀಯವಾಗಿರುವಂಥ ಮುಖಂಡರಿಗೆ ನೀವು ಜಿಲ್ಲಾಧ್ಯಕ್ಷರಾಗಿರೋದು ಇರುಸು ಮುರುಸು ಇದೆ. ಸ್ವಲ್ಪ ದೇವೇಗೌಡರ ಅನುಗ್ರಹದಿಂದನೇ ನಿಮಗೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ ಅಂತ ಒಂದು ಊಹಾಪೋಹ ಇದೆ. ಇದ್ರ ಬಗ್ಗೆ ಎಲ್ಲೋದಾದರೆ ಎಲ್ರಿಗೂ ಏನೀಗ ಇದರಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಾಗ್ಬೋದು, ತಾಲೂಕಲ್ಲಾಗ್ಬೋದು, ನಿಮ್ಮ ಹತ್ರ ಚರ್ಚೆ ಆಗ್ಬೋದು, ಇಲ್ಲ ಮುಖಂಡ ಹತ್ರ ಚರ್ಚೆ ಆಗಿರ್ತಕ್ಕಂಥವ್ರಿಗೆ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರಶ್ನೆ. ಈಗಾಗಲೇ ನಾನು 2000 ಇಸ್ಪಿಯಿಂದ ನಾನು ಜಾತ್ಯತೀತ ಜನತಾದಲ್ಲೇ ಗುರುಸ್ಕೊಂಡಿದ್ದೀನಿ. ಸಮಾಧಾನ ಇಲ್ದಿರ್ತಕ್ಕಂಥವ್ರಿಗಾಗಲಿ ಯಾವ ರೀತಿ ಇದ್ದಾರೆ ಅಂದರೆ, ಅವರು ಒಂದೊಂದು ಚುನಾವಣೆಗೆ ಒಂದೊಂದು ಪಕ್ಷದಲ್ಲಿ ಇದ್ದು ಬಂದಿರತಕ್ಕಂಥವ್ರಿಗೆ ಮಾತ್ರ ಈ ಪ್ರಶ್ನೆ ಅನ್ವಯ ಆಗುತ್ತೆ ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ನನ್ನ 2021 ವರ್ಷ ಆಗುತ್ತೆ, ನನಗೆ 21 ವರ್ಷದಿಂದ ನಾನು ಸತತವಾಗಿ ಒಂದೇ ಪಕ್ಷದಲ್ಲಿದ್ದೀನಿ. ಆ ಒಂದೇ ಪಕ್ಷದಲ್ಲಿ ಇದುವರೆಗೂ ಸರ್ ನಾನೇ ಹೇಳ್ಬಿಡ್ತೀನಿ, ಯಾಕಂದರೆ ಇದುವರೆಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದುವರೆಗೂ ಜಾತ್ಯತೀತ ಜನತಾದಳ ಜಿಲ್ಲಾಧ್ಯಕ್ಷರು ಒಕ್ಕಲಿಗರ ಸಮುದಾಯಕ್ಕೆ ಬಿಟ್ಟರೆ ಇದುವರೆಗೂ ಯಾವ ಸಮುದಾಯಕ್ಕೆ ಕೊಟ್ಟಿಲ್ಲ. ಅದರಲ್ಲಿ ಈಗ ಅದರಲ್ಲಿ ನಾನು ಖುಷಿ ಪಡಬೇಕು, ಯಾಕಂದರೆ ಈಗ ಅವರು ಸುಮ್ಮನೆ ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರಾಗ್ಬೋದು, ಕುಮಾರಣ್ಣ ಆಗ್ಬೋದು, ರಾಜ್ಯಾಧ್ಯಕ್ಷರಾಗ್ಬೋದು, ಸುಮಾರು ಅಷ್ಟು ಈಸಿಯಾಗಿ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕು ಅಷ್ಟು ಈಸಿಯಾಗಿ ಅಂದ್ಕೊಂಡಿಲ್ಲ. ಅವರು ಸುಮಾರು ವರ್ಷಗಳಿಂದ ನೋಡಿದ್ದಾರೆ ಯಾರ್ಯಾರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾರು ಆನೆಸ್ಟ್ ಆಗಿದ್ದಾರೆ, ಯಾರು ಆನೆಸ್ಟ್ ಆಗಿಲ್ಲ, ಚುನಾವಣೆಗೋಸ್ಕರ ಯಾರು ಬರ್ತಾರೆ, ಚುನಾವಣೆಗೋಸ್ಕರ ಯಾರು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ ಅಂತ ಅವರೆಲ್ಲ ತುಂಬ ಯೋಚನೆ ಮಾಡಿದ್ದಾರೆ. ಆ ಒಂದು ಕಾರಣಗೋಸ್ಕರ ಕೆಲವ್ರಿಗೆ ಯಾರಿಗೆ ಅಂದರೆ ಎಲ್ರಿಗೂ ಇಲ್ಲ ಸರ್, ಖಂಡಿತವಾಗ್ಲೂ ಹೇಳ್ತೀನಿ. ನನಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕಾದ್ರೆ ಎಲ್ಲ ನಮ್ಮ ಜಿಲ್ಲೆಯ 6 ತಾಲೂಕುಗಳಿಂದ ಮುಖಂಡರು ಬಂದಿದ್ದರು. 6 ತಾಲೂಕುಗಳ ಮುಖಂಡರು ಬಂದು, ಅದರಲ್ಲಿ ನಮ್ಮ ಬಚ್ಚೇಗೌಡರು ಬಂದಿರಲಿಲ್ಲ ಅವಾಗ, ಕೊರೋನಾ ಇದ್ದಿದ್ದಕ್ಕೋಸ್ಕರ ಇಲ್ಲ ನೀವು ಹೋಗಿ ಬರ್ರಿ ಅಂತ ನನ್ನ ರಾಜಕ್ಕಂತ ಜೊತೆಯಲ್ಲಿ ಕರೆದಿದ್ರು. ದೇವೇಗೌಡ ಅಪ್ಪಾಜಿನೇ ಸ್ವತಃ ಮೀಟಿಂಗ್ ಕರೆದಿದ್ರು, ಬರೀ ಜಿಲ್ಲೆಗೆ ತಾಲೂಕಿಗೆ ಇಬ್ಬಿಬ್ಬರು ಬನ್ನಿ ಅಂತ ಹೇಳಿದರು ಅವರು. ಸೊ ಈ ಥರ ಇದೆ, ಈ ಥರ ಮಾಡಬೇಕು ಅಂತಿದ್ದೀವಿ ಏನು ಅಂತ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಸುಮಾರು 1-2 ಗಂಟೆಗಳ ಕಾಲ ಚರ್ಚೆ ಮಾಡಿ ಇದು ಕೊಟ್ಟಿರ್ತಕ್ಕಂಥ ಅಧಿಕಾರ ಯಾರಿಗೂ ಹೇಳ್ದಿರ ಯಾಮಾರಿಸ್ಕೊಂಡು ಕೊಟ್ಟಿರ್ತಕ್ಕಂಥದ್ದಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಕೆಲವು ಮುಖಂಡರುಗಳು, ಅದು ನನಗೆ ಹೆಸರುಗಳು ಗೊತ್ತಿದೆ, ಅವರು ನನಗೆ ಯಾಕೆ ಸ್ಪಂದಿಸ್ತಿಲ್ಲ ಅಂತಲೂ ಗೊತ್ತಿದೆ, ಯಾಕೆ ಸ್ಪಂದಿಸಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಅವ್ರ ಹೆಸರು. ನಾನೀಗ ನಿಮ್ಮ ಮುಂದೆ ಹೆಸರು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ತಮಗೆಲ್ಲ ಗೊತ್ತಿರ್ತದೆ, ಯಾಕಂದರೆ ನಿಮ್ಮ ಮುಂದೆ ನೇರವಾಗಿ ಕೇಳಿರ್ತಾರೆ ಪ್ರಶ್ನೆಗಳು. ಅವ್ರಿಗೇನಾದರೂ ಆಕಾಂಕ್ಷಿ ಜಿಲ್ಲಾಧ್ಯಕ್ಷರಾಗ್ತಕ್ಕಂಥ ಆಕಾಂಕ್ಷಿಯಾಗಿ ಅವರೇನಾದರೂ ಆಗಬೇಕು ಅಂತ ಇದ್ದವ್ರಿಗೆ ಮಾತ್ರ ಇದು ಸ್ವಲ್ಪ ಬೇಸರ ಆಗಿರ್ಬೋದು ಅಷ್ಟೇ. ಬಟ್ ಅರ್ಹತೆಗಳಿದ್ದಿದ್ರೆ ಅವರೇ ಪಡ್ಕೊಂಬೋದಿತ್ತು, ಅವ್ರಿಗೆ ಅರ್ಹತೆಗಳಿಲ್ಲ. ಯಾಕಂದ್ರೆ ಜಿಲ್ಲೆನೆಲ್ಲ ನಿಭಾಯಿಸಬೇಕು, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅವ್ರು ಸುಮ್ಮನೆ ನಾನು ತೊಗೊಂಬಿಟ್ಟಿನ ಐ ಡಿ ಕಾರ್ಡ್ಗೋಸ್ಕರ ಮಾಡಬೇಕು ಅಂತಿದ್ದವ್ರಿಗೆ ಎಲ್ಲರೂ ಕೊಟ್ಬಿಡ್ತಾರೆ. ನಾವಿಲ್ಲ ಸರ್, ನಾವು ಪ್ರೊಫೆಷನ್ ಬಿಟ್ಟು ಪ್ರೊಫೆಷನ್ ಜೊತೆಗೆ ನಾವು ರಾಜಕೀಯನೂ ಮಾಡ್ತಿದ್ದೀವಿ, ನನಗೆ ಕಷ್ಟ ಆಗ್ತಾಯಿದೆ ಈಗ. ಆ ರೀತಿ ಏನಾದರೂ ದೇವೇಗೌಡ ಅಪ್ಪಾಜಿ ಆಗ್ಬೋದು, ಕುಮಾರಣ್ಣವ್ರು ಆಗ್ಬೋದು, ಮತ್ತು ರಾಜ್ಯಾಧ್ಯಕ್ಷರಾಗ್ಬೋದು, ಅವರೇನಾದರೂ ನೋಡಪ್ಪ ನಿನಗೆ ಜಿಲ್ಲೆನ ನಿಭಾಯಿಸಕ್ಕಂಥ ಒಂದು ಅರ್ಹತೆ ನಿಮಗಿಲ್ಲ, ಇದರಲ್ಲಿ ಒಳ್ಳೆಯವ್ರು ನಿಮಗೇನ ಇನ್ನೂ ಸಂಘಟನೆ ಮಾಡ್ತಕ್ಕಂಥವ್ರು ಒಳ್ಳೆ ಎಲ್ಲರೂ ಕಾರ್ಯಕರ್ತರನ್ನ ಮುಖಂಡ್ರನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಮುಖಂಡ್ರು ಯಾರನ್ನು ಇದ್ದಾರೆ ಅಂತಂದರೆ ಖಂಡಿತವಾಗಲೂ ದೇವೇಗೌಡಪ್ಪಾಜಿ, ಕುಮಾರಣ್ಣ ಅವರೆಲ್ಲ ಹೇಳಿ ಏನು ಹೇಳಿದ್ರೆ ನಾನು ಅದಕ್ಕೆ ಇವತ್ತೇ ಬೇಕಾದರೆ ನಾವು ರಾಜೀನಾಮೆ ಕೊಟ್ಟು ಅವರನ್ನು ನಮಗೆ ಸ್ಪಂದಿಸಲ್ಲ ಅಂತ ಹೇಳ್ತಿದಾರಲ್ಲ, ನಾವು ನೇರವಾಗಿ ಯಾರಿಗೆ ಕೊಡಲಿ ಸರ್, ನಾವು ನೇರವಾಗಿ ಅವ್ರ ಜೊತೆಯಲ್ಲಿ ಸ್ಪಂದಿಸ್ತೀವಿ, ಸಂಘಟನೆ ಮಾಡ್ತೀವಿ, ಯಾವುದೇ ಗೊಂದಲಕ್ಕೆ ಈಡಾಗಿ ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ, ಏನೂ ಇಲ್ಲ.
ಆ ಒಂದಿದ್ರಲ್ಲಿ ಎಕ್ಸೆಪ್ಟ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಬ್ಬರಿಗೋ ಮೂವರಿಗೋ ಬಿಟ್ಟರೆ ಮಿಕ್ಕದವ್ರಿಗೆ ಯಾರಿಗಿಲ್ಲ ಸರ್, ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ಹಂಗಂತೇನು ಅವರೇನು ಕಾರ್ಯಕ್ರಮ ಬರ್ತಾ ಇಲ್ಲ ಅಂತ ಹೇಳಿಲ್ಲ, ಕಾರ್ಯಕ್ರಮಗಳಿಗೂ ಬರ್ತಾ ಇದ್ದಾರೆ, ಜೊತೆಗೂಡು ಕೆಲಸ ಮಾಡ್ತಾ ಇದ್ದೀವಿ. ಅದು ಯಾಕೋ ಗೊತ್ತಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ಬರೀ ಇಬ್ಬರೋ ಮೂವರು ಇರ್ಬೋದು. ನನಗೆ ಗೊತ್ತಿದ್ದಂಗೆ ಅವರಿಬ್ಬರು ಮೂವರಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಈ ವಿಚಾರದಲ್ಲಿ ನಮ್ಮ ತಾಲೂಕು ಆಗ್ಬೋದು, ಬೇರೆ ತಾಲೂಕಲ್ಲಬೋದು, ಯಾವುದೇ ತೊಂದರೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದರೂ ಸಹ ಅಂಥವ್ರು ಯಾರೇ ಇರಲಿ, ನನಗೆ ಸ್ಪಂದಿಸದಿರೋ ಹೋಗಲಿ, ಸ್ಪಂದಿಸಲಿ, ಬಿಡಲಿ, ನಾನು ಎರಡು ಮಧ್ಯೆ ಬೆರಳು ಸಂದಲ್ಲಿ ಬಿಟ್ಕೊಂಡು ಸಂಘಟನೆ ಮಾಡೋದಂತೂ ಶತಸಿದ್ಧ. ನನ್ನ ನಮ್ಮೆ ಅವರು ನನಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಆ ಸ್ಥಾನಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಬರೋ ಥರ ನಾನು ಮಾಡೋದಿಲ್ಲ. ಅವ್ರಿಗೆ ಗೊತ್ತಾಗಿರ್ತೈತೆ ಇವ್ರು ಯಾಕೆ ನಮ್ಮ ಮನೆ ಭಾಗಕ್ಕೆ ಬಂದು ಅಂತ ಗೊತ್ತಾಗಿರ್ತದೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡಿಕೊಂಡು ಅಂದಂಗೆ ಗೊತ್ತಾಗಿರ್ತದೆ. ಬಟ್ ಆದರೂ ಅಂಥವ್ ನಾನು ಎಲ್ಲೋ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ಅದೇನೇ ಆಗಲಿ ಏನೇ ಆಗಲಿ ನನಗೆ ಬೇಕಾಗಿರೋದು ಕುಮಾರಣ್ಣ, ದೇವೇಗೌಡರು. ಇಂಥವ್ರು ಎಷ್ಟು ಜನ ಅಪೋಸ್ ಮಾಡಿದ್ರು, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ, ನನ್ನ ಸಂಘಟನೆ ನಾನು ಮಾಡೇ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದುವರೆಗೂ ಆಗದೇ ಇರತಕ್ಕಂಥ ಸಂಘಟನೆ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆಲ್ಲ ಮುಖಂಡರು ನನಗೆ ಸಾಥ್ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ. ಅವ್ರನ್ನ ಜೊತೆ ಯಾರು ಅಸಮಾಧಾನ ಇದ್ದಾರೆ ಅವ್ರನ್ನ ಜೊತೆ ಸೇರಿಸ್ಕೊಂಡು ನಾನು ಯಾವುದೇ ರೀತಿಯ ನಮ್ಮ ಪಾರ್ಟಿಗೆ ಧಕ್ಕೆ ಬರತ್ತಾರ ನೋಡ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಅಂತ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಯಾರು ನನ್ನ ಮೇಲೆ ಅಸಮಾಧಾನ ಇದ್ದಾರೆ ಅಧಿಕಾರ ಬೇಕಿದ್ರೆ ನೇರವಾಗಿ ನಾನು ಮಾತಾಡೋಕ್ಕೆ ಹೇಳಿ ನಾನು ಬಿಟ್ಕೊಡೋಕ್ಕೆ ತಯಾರಿದ್ದೀನಿ. ಬಟ್ ಪಾರ್ಟಿ ಪಕ್ಷ ನಿಷ್ಠೆಯಾಗಿರಬೇಕು, ಸಂಘಟನೆಯಲ್ಲಿ ಭಾಗವಹಿಸಬೇಕು. ಎಲ್ಲ ಮಾಡ್ತೀನಿ ಅಂದರೆ ಮಾತ್ರ ಸುಮ್ಮ ಸುಮ್ಮನೆ ಐ ಡಿ ಕಾರ್ಡ್ ಇಟ್ಕೊಂಡು ಆಫೀಸಲ್ಲಿ ಓಡಾಡ್ಕೊಂಡಿದ್ರೆ ನಾವು ಖಂಡಿತವಾಗ್ಲೂ ನಾವು ಇಲ್ಲ. ಯಾಕಂದರೆ ನಾನೊಬ್ಬ ಯಾದವ್ ಸಮುದಾಯದಿಂದ ಬಂದಿರತಕ್ಕಂಥದ್ದು, ಯಾಕಂದರೆ ಇದೇ ನಮ್ಮ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಜಾತ್ಯತೀತ ಜನತಾದಳ ಜಿಲ್ಲಾಧ್ಯಕ್ಷರ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಬಿಟ್ಟು ನನಗೆ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ವಿಚಾರದಲ್ಲಿ ಕೆಲವ್ರಿಗೆ ಯಾರಿಗೋ ಒಬ್ರಿಗೂ ಇಬ್ಬರಿಗೆ ಇದ್ದರೆ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟಿದೆ ಸರ್ ಸಮುದಾಯ? ಶಿಲ್ಗಾಡ್ದಲ್ಲಿಲ್ವಾ, ಚಿಂತಾಮಣಿಯಲ್ಲಿಲ್ವಾ, ಗೌರಿಬಿದನೂರಲ್ಲಿಲ್ವಾ, ಬಾಗೇಪಲ್ಲಿಲ್ವಾ, ನಮ್ಮ ಚಿಕ್ಕಬಳ್ಳಾಪುರ ಇಲ್ವಾ, ಗುಡಿಬಂಡೆ ಇಲ್ವಾ? ಯಾರಿಗೂ ಬೇಸರ ಇಲ್ದಿದ್ದು ಇವ್ರು ಇಬ್ಬರಿಗೋ ಮೂವರ್ಗ ಬೇಸರ ಅನ್ನಂಗಿದ್ರೆ ಖಂಡಿತವಾಗ್ಲು ಅವರು ನಮ್ಮ ಪಕ್ಷದಲ್ಲಿ ನಿಷ್ಠೆಯಾಗಿರ್ತಾರಂತ ಏನು ಗ್ಯಾರಂಟಿ ಸರ್? ನಾನು ಅವ್ರು ನೇರವಾಗಿ ಹೇಳಿಬಿಟ್ಟೆ, ನೀವು ಇರಿ ಪ್ರೋಟೋಕಾಲ್ ಫಾಲೋ ಮಾಡೋಂಗಿದ್ರೆ ಮಾತ್ರ ತಾವು ದಯವಿಟ್ಟು ನಮ್ಮ ಪಕ್ಷದಲ್ಲಿ ಇರಿ. ನೀವು ಅದು ಬಿಟ್ಟು ನೀವು ಬೇರೆ ಬೇರೆ ಥರ ಏನೋ ತಮ್ಮ ಸ್ವಂತ ಇನ್ನೊಂದು ಎಲ್ಲನೂ ಮಾಡೋಂಗಿದ್ರೆ ನಮ್ಮ ಪಕ್ಷದಲ್ಲಿ ಇರೋದು ಬೇಡ ಅನ್ನೋ ಸಹ ನಾನು ಇದ್ದೀನಿ. ಈಗಾಗಲೇ ಏನು ಇಲ್ಲಿ ಮನಸ್ತಾಪಗಳಿದೆ ಆ ಮನಸ್ತಾಪ ನಾನು ಈಗಾಗಲೇ ಹಿರಿಯರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ ಸರ್. ಸೊ ಎಲ್ಲ ನನಗೆ ಸ್ಪಂದಿಸ್ತಾ ಇದ್ದಾರೆ, ಇಂತಿಂಥವ್ರು ಸ್ಪಂದಿಸ್ತಾ ಇಲ್ಲ ಅಂತ ನಾನು ಹೆಸರುಗಳು ಸಹ ಹೇಳಿದ್ದೀನಿ. ನಾನು ಅವ್ರು ಕರೆಸ್ಬಿಟ್ಟು ನಾನು ನಿಮಗೆ ಇದು ಮಾಡ್ತೀನಿ, ಅದನ್ನು ಸ್ಪಂದಿಸಂಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ನಾವೇನು ಒತ್ಕೊಂಡು ಹೋಗೋದು? ಏನು ಜಿಲ್ಲಾಧ್ಯಕ್ಷ ಅಂದ ತಕ್ಷಣ ನನಗೇನು ಮಿನಿಸ್ಟರ್ ಪೋಸ್ಟು ಕ್ಯಾಬಿನೆಟ್ ರ್ಯಾಂಕ್ ಏನೋ ಕೊಟ್ಟಿದ್ದಾರೆ ಸರ್, ಸಂಘಟನೆ ಮಾಡೋಕೆ ಕೊಟ್ಟರು ಸರ್, ಕೂಲಿ ಮಾಡೋ ಕೆಲಸ ಇದು. ಯಾಕಂದ್ರೆ ಸುಮಾರು ಗಂಟೆಗಳು ನಾವು ಅವ್ರು ಆ ಗಂಟೆಗಳು ವೇಸ್ಟ್ ಮಾಡಲಿಕ್ಕೆ ಗೊತ್ತಾಗ್ತದೆ ಅಲ್ಲಿ ಬಂದು. ನಮಗೆ ಇವಾಗ ಎಮ್ ಎಲ್ ಎ ಅವರು, ಬಿ ಜೆ ಪಿಯವರು, ಉಸ್ತುವಾರಿ ಮಿನಿಸ್ಟರ್ ಬಿ ಜೆ ಪಿಯವರು, ಮತ್ತು ಅದೇ ರೀತಿ ಸಚಿವರಾಗಿದ್ದಾರೆ. ಬಟ್ ನಾವು ಹಂಗಂತೇಳಿ ಅವ್ರು ಹೇಳ್ದಂಗೆ ಕೇಳ್ಕೊಳ್ಬೇಕು ಅಂತಿದೆಯಾ? ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲಿ ಧಕ್ಕೆ ಆಗುತ್ತೆ, ಎಲ್ಲಿ ತೊಂದರೆ ಆಗುತ್ತೆ, ನಾವು ಹೋರಾಡಬೇಕು, ನಾವು ಎದುರಿಸ್ಬೇಕು, ಮಾಡಬೇಕು, ಫೇಸ್ ಅಂಥ ಶಕ್ತಿ ಅವ್ರಿಗಿಲ್ಲ. ಅವರೇನು ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ಬಿಟ್ಟು, ಅಡ್ಜಸ್ಟ್ಮೆಂಟ್ ರಾಜಕೀಯ ಇದ್ದವ್ರಿಗೆ ಮಾತ್ರ ಇದ್ರ ಬೆಲೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಅಸಮಾಧಾನ ಇದ್ದಾರೆ ಅವ್ರು ದಯವಿಟ್ಟು. ಯಾಕಂದರೆ ಅಂಥ ಅಸಮಾಧಾನ ಇರ್ತಕ್ಕಂಥವ್ರು ಪಾರ್ಟಿಯಲ್ಲಿ ಇದ್ದರೂ ಒಂದೇ, ಇಲ್ದಿದ್ರು ಒಂದೇ, ಏನೇ ಇರಲಿ ಒಂದು ಪಾರ್ಟಿ ಸಿದ್ಧಾಂತದ್ದು ಪಾರ್ಟಿ ಸಿದ್ಧಾಂತ ಪಾಲನೆ ಮಾಡಿದ್ರು. ಯಾರೋ ರಾಜಕೀಯ ವ್ಯಕ್ತಿಗಳು ಭಯ ಬಿದ್ದುಕೊಂಡು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡು ಹೋಗೋಂಥ ಜೀವನ ನಮ್ಮದಲ್ಲ. ಅದಕ್ಕೋಸ್ಕರ ಅವ್ರು ನೇರವಾಗಿ ಅವ್ರು ತಿಳ್ಕೊಬೇಕು, ಇವೆಲ್ಲ ಮನಸ್ಸುಗಳಾಗಿದ್ರೆ ಬಿಟ್ಟಾಗ್ಬಿಟ್ಟು ಪಾರ್ಟಿ ಸಂಘಟನೆ ಮಾಡೋಕ್ಕೆ ನಮ್ಮ ಜೊತೆಲಿ ಬರಲಿ. ಮುಂದಿನ ದಿನಗಳಲ್ಲಿ ಅವ್ರದಲ್ಲಿ ಇರ್ತಕ್ಕಂಥ ನಮ್ಮ ಸ್ಥಾನ ಆಗ್ಬೋದು, ಇನ್ನು ರಾಜ್ಯದಲ್ಲಿ ಸ್ಥಾನಮಾನಗಳಿದೆ, ಇನ್ನೂ ಸುಮಾರು ಸ್ಥಾನಮಾನಗಳಿದೆ. ನಾವೇ ಬೇಕಾದ್ರೆ ಅವ್ರಿಗೆ ನಮ್ಗೆ ಈ ಥರ ಕೊಟ್ಟಿದ್ದೀರಿ, ನಾವು ಅವರ ಒಂದು ಆಕಾಂಕ್ಷೆಗಳಾಗಿದ್ದರು, ಅವರ ಆಸೆ ಇತ್ತು, ಅವ್ರ ಸ್ಥಾನ ನಮ್ಗೆ ಕೊಟ್ಟಿದ್ದೀರಾ, ನೀವು ಅವ್ರಿಗೆ ಬೇರೆ ಸ್ಥಾನ ಕೊಡಿ ಅಂತ. ಯಾವಾಗ ಕರೆಕ್ಟಾಗಿ ಪಾರ್ಟಿಯಲ್ಲಿದ್ದರೆ ಮಾತ್ರ ಅವ್ರು ಇದೇ ರೀತಿ ಆಟಗಳಾಡ್ತಾಯಿದ್ರೆ ನಾವು ಸಹ ನಾವು ಮಾಡೋಕ್ಕಾಗಲ್ಲ ಸರ್. ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗ್ತಾರೆ, ಅವರೇ ಬರ್ತಾರೆ ಅಂತ ಒಂದು ಮಾತಿದೆ, ಇದು ನಿಜಾನ ಏನು ಅಂತ? ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ನಮಗೂ ತುಂಬ ಖುಷಿ ಆಗ್ತಾ ಇದೆ ಸರ್. ಅವ್ರ ಹೆಸರು ಕೇಳ್ತಿದ್ದಂಗೆ ನಮ್ಮ ಸಂಘಟನೆ ಈಸಿ ಆಗಿಬಿಡ್ತೈತಿ. ನಿಖಿಲ್ ಕುಮಾರಸ್ವಾಮಿ ಅಂದಿದ ತಕ್ಷಣವೇ ಚಿಕ್ಕಬಳ್ಳಾಪುರಿಗೆ ನಮ್ಮ ಪಕ್ಷದಿಂದ ಜಾತ್ಯಾತೀತ ಜನತಾದಳದ ಅಭ್ಯರ್ಥಿಗಳಾಗಿರ್ತಕ್ಕ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಅನೌನ್ಸ್ ಮಾಡಿದ ತಕ್ಷಣವೇ ನನ್ನ ಬರ್ಡನ್, ನನ್ನ JDS ಜಿಲ್ಲಾಧ್ಯಕ್ಷರ ಬರ್ಡನ್ ಸೊನ್ನೆ ಆಗಿಬಿಡುತ್ತೆ ಸರ್. ಯಾಕಂದರೆ ಅಷ್ಟು ಸಂಘಟನೆಗಳಿದೆ, ಅಷ್ಟು ಅವರ ಒಂದು ಬಳಗ ಇದೆ, ಅಭಿಮಾನಿಗಳ ಬಳಗ ಇದೆ, ಮತ್ತು ಅವರಂದ್ರೆ ಒಂದು ಸ್ವಲ್ಪ ಕ್ರೇಜ್ ಇದೆ ಸರ್. ಯೂತ್ಸ್ಗಾಗ್ಬೋದು, ಮಹಿಳೆಯರಿಗಾಗ್ಬೋದು, ಎಲ್ರಿಗಾಗ್ಬೋದು, ಅವ್ರ ಕುಟುಂಬದಲ್ಲಿ ಇವರಂದ್ರೆ ತುಂಬ ಕ್ರೇಜ್ ಇದೆ. ಖಂಡಿತವಾಗ್ಲೂ ನೀವು ಹೇಳಿದ ನಿಜ ಸರ್. ನಮ್ಮದೇ ಈಗಾಗಲೇ ಸುಮಾರು ಸತಿ ನಾವು ಈಗಾಗಲೇ ಕುಮಾರಣ್ಣರ ಹತ್ರ ನಾವು ನೇರವಾಗಿ ಹೇಳಿದ್ದೀವಿ ಸರ್. ಯಾಕಂದರೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಕೊಟ್ಬಿಡಿ, ಎರಡು ಜಿಲ್ಲೆಗಳ ನಮ್ಮ ಒಂದು ಸಂಘಟನೆ ಈಸಿ ಆಗುತ್ತೆ, ತುಂಬ ಹೆಚ್ಚಿನ ಸ್ಥಾನಗಳು ನಾವು ಗೆಲ್ತೀವಿ, ಬೇಕೇ ಬೇಕು ಅಂತ ನಾವೆಲ್ಲ ಎಲ್ಲ ಮುಖಂಡರುಗಳೆಲ್ಲ ಹೋಗಿ ಈಗಾಗಲೇ ಸುಮಾರು ಬಾರಿ ಈಗಾಗಲೇ ಮನವಿ ಮಾಡಿದ್ದೀವಿ. ಅವರೀಗಾಗಲೇ ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ನಾನು ನಿಮ್ಗ್ಯಾಕೆ ಒಳ್ಳೆ ಅಭ್ಯರ್ಥಿ ನಾನು ನೇಮಕ ಮಾಡ್ತೀನಿ ನಡ್ರಿ ಅಂತ ಹೇಳಿದ್ದಾರೆ. ಅವರೇನಾದರೂ ಆದರೆ ಸರ್, ಇವತ್ತೇ ಹೇಳ್ತೀನಿ, ಈಗಾಗಲೇ ಈಗಾಗಲೇ ಮಾಧ್ಯಮದಲ್ಲಿ
ಪತ್ರಕರ್ತರು ಕೊಟ್ಟಿರತಕ್ಕಂತ ಸುಮಾರು ಪೇಪರ್ಗಳಲ್ಲಿ ಓದಿ ನಮ್ಮ ಹತ್ರ ಸುಮಾರು ಈಗಾಗಲೇ ಬಿಜೆಪಿ ಅವರು ಆಗಬಹುದು ಕಾಂಗ್ರೆಸ್ ಆಗಬಹುದು ಸುಮಾರು ಮುಖಂಡ ಚರ್ಚೆನೇ ಮಾಡಿಬಿಟ್ಟಿದೆ ಹೌದಾ ನಿಮ್ಮ ಚಿಕ್ಕಬಳ್ಳಾಪುರ ಜಾತ್ಯತೀತದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿಯವರ ಅಭ್ಯರ್ಥಿಗಳಂತ ಹೌದಾ ಅಂತ ಅರ್ಥ ಮಾಡ್ಕೊಳ್ಳಿ ಹಾಗಿದ್ದಾಗ ಈಗಾಗಲೇ ಬೇರೆ ಪಕ್ಷದವರಿಗೆ ನಿಖಿಲ್ ಕುಮಾರ್ ಸ್ವಾಮಿ ಹೆಸರಂದ್ರೇ ಭಯ ಆಗಿಬಿಟ್ಟಿದೆ ಅವರೇನಾದರೂ ಅಭ್ಯರ್ಥಿಗಳಾಗಿ ನಮ್ಮ ಕುಮಾರಣ್ಣವರು ಕೊಟ್ಟಿದ್ದಾದರೆ ಇವತ್ತೇ ನೀವು ರಿಸಲ್ಟ್ ಬರ್ಕೊಳ್ಳಿ ಸರ್ ನಿಖಿಲ್ ಕುಮಾರ್ ಸ್ವಾಮಿ ಅವರು ಜಯಶೀಲರಾಗೋದಂತ ಶತಸಿದ್ಧ ಅವರ ಜೊತೆಗೆ ಎರಡು ಜಿಲ್ಲೆಗಳಲ್ಲಿ ಸಹ ಸುಮಾರು ಸ್ಥಾನಗಳನ್ನು ಗೆಲ್ಸ್ಕೊಂಡ್ಬರೋದಂತ ನಿಜ ನಾವು ನಿಮ್ಮ ಏನು ಮಾತಿನ ಪ್ರಕಾರವಾಗಿ ನೀವೇನು ಪ್ರಶ್ನೆ ಕೇಳಿದಿರ ಆ ಪ್ರಶ್ನೆ ಬೇಗ ನೆರವೇರಲಿ ನಿಖಿಲ್ ಕುಮಾರ್ ಸ್ವಾಮಿ ಚಿಕ್ಕಬಳ್ಳಾಪುರಕ್ಕೆ ಬೇಗ ಬರಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಜಾತ್ಯತೀತದ ಒಂದು ಎಂಎಲ್ಎ ಸ್ಥಾನ ನೋಡೋಕ್ಕೆ ನಾವು ಆಸೆ ಪಡೋಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ನಿಮ್ಮ ಪಕ್ಷದ ಕೆಲವು ನಾಯಕರು ಜೆಡಿಎಸ್ ಅಲ್ಲಿ ಒಳ್ಳೆ ಸ್ಥಾನಮಾನ ಗಳಿಸಿ ನಂತರ ಬೇರೆ ಪಕ್ಷಗಳಿಗೆ ಹೋಗ್ತಿದ್ದಾರೆ ಏನು ಕಾರಣ ಈ ಜೆಡಿಎಸ್ ಪಕ್ಷ ಅನ್ನೋದು ಕಾರ್ಖಾನೆ ಇದ್ದಂಗೆ ಉದಾಹರಣೆಗೆ ನಮ್ಮ ಉಸ್ತುವಾರಿ ಸಚಿವರಾಗಿರತಕ್ಕಂತ ಅವರ ತಂದೆಯವರು ಮೂಲತ ಜೆಡಿಎಸ್ ಅಲ್ಲಿ ಇದ್ದರು ಜೆಡಿಎಸ್ ಅಲ್ಲಿ ಸುಮಾರು ಸ್ಥಾನಮಾನಗಳು ಪಡ್ಕೊಂಡ್ರು ತಿರುಗ ಮತ್ತೆ ಸ್ಥಾನಮಾನ ಸಿಗಿಲ್ಲ ಅಂತ ಅವರು ಅದೇ ಪಕ್ಷದಲ್ಲಿ ಇದ್ದವರೆ ಉದಾಹರಣೆಗೆ ಚಿಕ್ಕಬಳ್ಳಾಪುರದಾಗ ಇರತಕ್ಕಂತ ಎಲ್ಲ ಪಕ್ಷದಲ್ಲಿ ಏನಿದ್ದಾರೆ ಮುಖಂಡರುಗಳು ಬೇರೆ ಬೇರೆ ಪಕ್ಷದಲ್ಲಿ ಇರತಕ್ಕಂತ ಎಲ್ಲ ಮುಖಂಡರು ಜೆಡಿಎಸ್ ಅವರೇ ಅವರು ಈಗಲೂ ಹೇಳ್ತಾರೆ ನಮಗೆ ಜೆಡಿಎಸ್ ಅಂದ್ರೆ ಇಷ್ಟ ಜೆಡಿಎಸ್ ಅಂದ್ರೆ ನಮ್ಮ ಗೌರವ ಇದೆ ಜೆಡಿಎಸ್ ಅಲ್ಲಿ ಒಳ್ಳೆ ಕಾರ್ಯಕರ್ತರು ಇದ್ದಾರೆ ಮುಖಂಡರು ಇದ್ದಾರೆ ಅಂತ ಹೇಳ್ತಾರೆ ಅವರು ಬರೀ ಹೇಳೋದಷ್ಟೇ ಅಲ್ಲ ಸರ್ ತುಂಬ ಪ್ರೀತಿ ಇದೆ ನಮ್ಮ ಜೆಡಿಎಸ್ ಪಕ್ಷದ ಮೇಲೆ ಎಲ್ಲರಿಗೂ ಪ್ರೀತಿ ಇದೆ ಯಾಕಂದ್ರೆ ಜಾತ್ಯತೀತ ಜನತಾದಳ ಪಕ್ಷ ಇದು ಜಾತ್ಯತೀತವಾಗಿಲ್ಲ ಹಂಗಂತ ಎಲ್ಲರೂ ಈಗೇನು ಗೆದ್ದಿದ್ದಾರೆ ಅಧಿಕಾರಿಗಳು ತಗೊಂಡಿದ್ದಾರೆ ಮುಖಂಡರು ಹೋಗಿದ್ದಾರೆ ಕಾರ್ಯಕರ್ತರು ಹೋಗಿಲ್ಲ ಇದು ಸ್ವಲ್ಪ ನಿವೇಶನ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಯಾಕಂದರೆ ಸುಮಾರು ಮೊನ್ನೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗ್ಬೋದು ಈಗ ನಗರಸಭೆ ಎಲೆಕ್ಷನ್ ಆಗ್ಬೋದು ಇಲ್ಲ ಬೇರೆ ಚುನಾವಣೆ ನೋಡ್ತಿದ್ದೀವಿ ಮುಖಂಡರು ಹೋಗಿದ ತಕ್ಷಣ ಮುಖಂಡರಿಂದ ಕಾರ್ಯಕರ್ತರು ಹೋಗ್ತಾರೆ ಅನ್ನೋದು ಇಲ್ಲ ಸರ್ ಅದು ಹೋಯ್ತು ಯಾವಾಗ ಸುಮಾರು ಯಾವಾಗ ಕಾಲದಲ್ಲಿ ಏ ಇವರು ಕೃಷ್ಣಪ್ಪನವ್ರು ಹೇಳಿದ್ರೆ ಕೇಳಬೇಕಪ್ಪ ಅನ್ನೋಂಥ ಕಾಲ ಇತ್ತು ಈಗ ಅದೆಲ್ಲ ಇಲ್ಲ ಈಗ ಮುಖಂಡರು ನೋಡಿ ಓಟ್ ಹಾಕೋಂಥವ್ರು ಇಲ್ಲ ಅಭ್ಯರ್ಥಿ ಯಾರು ನಮ್ಗೆ ಯಾರು ಸೇವೆ ಮಾಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡ್ಕೊಂಡು ಯೋಚನೆ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಇದ್ದಾರೆ ನಮಗೆ ಯಾವುದೇ ನಮ್ಮ ಪಕ್ಷಕ್ಕೆ ಮುಖಂಡರು ಹೋಗಿದ್ದರಿಂದ ನಮ್ಮ ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲ ಯಾವುದೇ ನಷ್ಟ ಇಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಅವ್ರನ್ನ ನಾವು ನಂಬ್ಕೊಂಡಿದ್ವಿ ಹಂಗಂತ ಇವರು ಪಕ್ಷ ಬಿಟ್ಟು ಹೋಗಿದ್ದಾರೆ ಅಂತ ನೀವೇನು ಹೇಳ್ತಾ ಇದ್ದೀರಾ ಪಕ್ಷದ ಮೇಲೆ ಬೇಸರ ಇಲ್ಲ ಪಕ್ಷದಲ್ಲಿ ಸ್ಥಾನಮಾನಗಳು ಪಡ್ಕೊಂಡಿದ್ದಾರೆ ಪಕ್ಷದಲ್ಲಿ ಐಡಿ ಕಾರ್ಡ್ಗಳು ಜಾಸ್ತಿ ಇರೋದು ಅವ್ರದೆಲ್ಲ ನಮ್ಮ ಜಾತ್ಯಾತೀತ ಜನತಾದಳ ಪಕ್ಷದ್ದೇ ಇರೋತಿರ್ತಕ್ಕಂಥದ್ದು ಅವ್ರು ಹೋಗಿರ್ತಕ್ಕಂಥ ಉದ್ದೇಶ ಏನಂದರೆ ಸ್ವಾರ್ಥಕ್ಕಾಗಿ ಅವರ ಒಂದು ಬೇಳೆಕಾಳು ಬೇಯಿಸ್ಕೊಳೋಕ್ಕೋಸ್ಕರ ಅವರೊಂದು ಏನೋ ವೀಕ್ನೆಸ್ಗಳು ಅವರೊಂದು ಏನೋ ಕೆಲಸಗಳು ಮೊದಲು ಕಾರ್ಯಕರ್ತರು ಕೆಲಸ ಮಾಡಬೇಕು ನಾವು ಊರಿಗೋಸ್ಕರ ಮಾಡಬೇಕು ನಾವು ಅಭಿವೃದ್ಧಿ ಮಾಡಬೇಕು ಅಂತಿರ್ತಕ್ಕಂಥ ಮುಖಂಡರಿದ್ದರು ಈಗ ಹಂಗಲ್ಲ ನಮ್ಮ ಕೆಲಸ ಮಾಡ್ಕೊಬೇಕು ನಾನು ಉದ್ದಾರಕ್ಕಾಗಬೇಕು ಅಂತಕ್ಕಂಥ ಮುಖಂಡರು ಮಾತ್ರನೇ ಅಲ್ಲಿ ಹೋಗಿರ್ತಕ್ಕಂಥವ್ರು ಒಂದು ಪಕ್ಷದಲ್ಲಿ ನಾವು ಯಜಮಾನರಾಗಿರ್ಬೋದು ಇನ್ನೊಂದು ಪಕ್ಷಗಳಾದ್ರೆ ನಾವು ಗುಲಾಮರೇ ಯಾಕೆ ಸೀನಿಯರ್ಸ್ ಇರ್ತಾರೆ ನಾವು ಗುಲಾಮರ ಅನ್ನೋಕೆ ದೊಡ್ಡ ಸೀನಿಯರ್ಸ್ ಇರ್ತಾರೆ ಈಗ ನಾನು ಮೊದಲು ಪಕ್ಷ ಈ ಪಕ್ಷದಲ್ಲಿ ಇದ್ದೀನಿ ಈಗ ಯಾರೋ ನನಗೇನೋ ನೆನ್ನೆ ಮೊನ್ನೆ ಬಂದಿರ್ತಕ್ಕ ಸ್ಥಾನಮಾನ ಕೊಟ್ಟರೆ ನಾನು ಗಲಾಟೆ ಮಾಡ್ತೀನಿ ನಾವೆಲ್ಲ ಇದ್ದೀವಿ ಆ ಪರಿಸ್ಥಿತಿ ಅವ್ರಿಗೆಲ್ಲ ಆಗಿದೆ ಅದಕ್ಕೆ ಮತ್ತೆ ಅವರು ಮರಳಿ ತವರು ಮನೆಗೆ ಬಂದೇ ಬರ್ತಾರೆ ಬರೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ನಾವು ಈಗಾಗಲೇ ಸುಮಾರು ಮುಖಂಡರ ಚರ್ಚೆ ಮಾಡಿದ್ದೀವಿ ಮುಖಂಡರ ಹತ್ರ ಚರ್ಚೆ ಮಾಡಿದ್ದೀವಿ ಈಗ ಅವರು ಹೋದ ಮೇಲೆ ಈಗ ನಾನು ಒಂದು ಪಕ್ಷ ಬಿಟ್ಟು ಹೋದ ನನ್ನ ವಿರೋಧ ಪಕ್ಷದವರು ಆ ಪಕ್ಷಕ್ಕೆ ಸೇರ್ಕೊತಾರೆ ಅವರಲ್ಲೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈಗಾಗಲೇ ಸುಮಾರು ಮುಖಂಡರು ಈಗಾಗಲೇ ನಾನು ಆಲ್ರೆಡಿ ಸುಮಾರು ಜನ ಮನೆಯೆಲ್ಲ ನಾನು ವೀಕ್ಷಕರು ಬಂದಾಗೆಲ್ಲ ವೀಕ್ಷಕರಿಗೆ ತಿಳಿಸಿ ಇಂತಿಂತವ್ರು ಇದ್ದಾರೆ ಸರ್ ಅವನ್ನೆಲ್ಲ ಸ್ವಲ್ಪ ಸೇರ್ಪಡೆ ಮಾಡಿಸೋಣ ಅನ್ನೆಲ್ಲ ಹೇಳಿದ್ದೀವಿ ಮತ್ತು ಇವರೇನು ಹೋಗಿದ್ದಾರೆ ಅವರು ಹೋಗಿದ್ದವ್ರ ಜೊತೆಗೆ ಇನ್ನೂ ಸುಮಾರು ಮುಖಂಡರುಗಳನ್ನು ಕರ್ಕೊಂಡು ಬಂದು ನಮ್ಮ ಪಕ್ಷ ಹೆಚ್ಚಿನ ಸಂಘಟನೆಗೆ ನನಗೆ ಸಾಥ್ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತೀನಿ ಪಕ್ಷನ ಬಲಪಡಿಸ್ತೀನಿ ಅಂತ ನೀವು ಹೇಳ್ತಿದ್ದೀರಾ ಆದರೆ ಜನತೆ ಮಾತಾಡ್ಕೊತಾರೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರೇ ಬೇರೆ ಪಕ್ಷಕ್ಕೆ ಹೋಗ್ತಾರಂತೆ ಅಂತ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಾ ಸರಿ ಏನಾಗಿದೆ ಅಂತಂದರೆ ನಾನು ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಎಲ್ಲ ಪಕ್ಷದ ಮುಖಂಡರನ್ನು ಭೇಟಿ ಮಾಡಬೇಕು ಕಾಂಗ್ರೆಸ್ ಅವ್ರನ್ನೂ ಭೇಟಿ ಮಾಡಬೇಕು ಜೆ ಡಿ ಎಸ್ ಅವ್ರನ್ನೂ ಭೇಟಿ ಮಾಡಬೇಕು ಹೋಗಿರ್ತಕ್ಕಂಥವ್ರನ್ನ ಬಿ ಜೆ ಪಿ ಮುಖಂಡರನ್ನ ಭೇಟಿ ಮಾಡಬೇಕು ನಮ್ಮ ಪಕ್ಷ ಹೆಂಗಿದೆ ನಾವು ಈ ಥರ ಸಂಘಟನೆ ಮಾಡ್ತೀವಿ ಅಂತ ಎಲ್ಲ ಮುಖಂಡರನ್ನ ನಾನು ಸಂಘಟನೆ ವಿಚಾರದಲ್ಲಿ ಭಾಗವಹಿಸ್ಕೊಂಡಿದ್ದೀನಿ ನಮ್ಮ ಪಾರ್ಟಿಗೆ ಬರ್ರಿ ಅಂತ ಭಾಗವಹಿಸ್ಕೊಂಡಿದ್ದೀನಿ ಅವ್ರ ಹತ್ರ ಹೋಗಿ ಸಂಧಾನ ಮಾಡಬೇಕಾದ್ರೆ ಆ ಒಂದು ತಪ್ಪು ಮಾಹಿತಿ ತಮಗೆ ಬಂದಿದೆ ಅಂತ ನಾನು ಅನ್ಕೊತೀನಿ ಯಾಕಂದರೆ ಹೋಗಿರೋದು ನಿಜ ಯಾರ ಹತ್ರ ಪಾರ್ಟಿ ಸಂಘಟನೆ ಮಾಡೋಕ್ಕೆ ಎಲ್ಲ ಮುಖಂಡರನ್ನ ಭೇಟಿ ಮಾಡಿದೆ ನಮ್ಮ ಪಕ್ಷಕ್ಕೆ ಬನ್ನಿ ಒಳ್ಳೆ ಸಂಘಟನೆ ಮಾಡ್ತಾ ಇದ್ದೀವಿ ಮುಂದಿನಲ್ಲಿ ನಮ್ಮ ಪಕ್ಷಕ್ಕೆ ಬಿಟ್ಟರೆ ಬೇರೆ ಪಕ್ಷಕ್ಕೆ ಯಾವ ಪಕ್ಷಕ್ಕೂ ಬೆಲೆ ಇಲ್ಲ ಇದು ರೈತರ ಪಕ್ಷ ಅಂತ ಸಂಧಾನ ಮಾಡಿ ಪಾರ್ಟಿ ದೊಡ್ಡದು ಮಾಡೋಕ್ಕೋಸ್ಕರ ನಾನು ಎಲ್ಲ ಮುಖಂಡರ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ಬಿಟ್ಟರೆ ನಾವು ಪಾರ್ಟಿಗೆ ಹೋಗ್ತೀವಿ ಅನ್ನೋದಾಗಲಿ ಪಾರ್ಟಿ ಎದುರು ನಾವು ಸೇರ್ಪಡೆ ಆಗ್ತೀವಿ ಅನ್ನೋದಾಗಲಿ ಈಗ ನಾನೇ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಅಲ್ವಾ ಸರ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆಲ್ಲ ಜಿಲ್ಲಾಧ್ಯಕ್ಷರು
ಇವತ್ತು ದಿನದಲ್ಲಿ ನಾನೇ ಆ ರೀತಿ ಯಾರನ್ನ ಪಾರ್ಟಿ ಬಿಟ್ಟು ಹೋಗೋರನ್ನ ಬೇಡಿ ಅಂತ ಹೇಳೋ ಬದಲು ಪಾರ್ಟಿಯಿಂದ ಬರುವಂತ ಇದ್ದಾಗ ಈ ತರ ನಾನು ಪಾರ್ಟಿ ಹೊಸದಾಗ ಒಂದು ನೂತನ ಕಚೇರಿ ಮಾಡಿದ್ವಿ ಪಾರ್ಟಿ ಬಿಟ್ಟು ಹೋಗಿ ನಾನು ನೂತನ ಕಚೇರಿ ಮಾಡ್ತಿದ್ವಾ ಮತ್ತೆ ವೀಕ್ಷಕರ ಜೊತೆಲಿ ಒಂದು ಮೂರು ನಾಲ್ಕು ಮೀಟಿಂಗ್ ಮಾಡಿದೆ ಆ ಮೀಟಿಂಗ್ ಮಾಡೋ ಅಗತ್ಯ ಇತ್ತು ನಾನು ಪಾರ್ಟಿ ಬಿಟ್ಟು ಹೋಗಂಗಿದ್ರೆ ಸೊ ಪಾರ್ಟಿ ಬಿಟ್ಟು ಹೋಗೋರಿಗೆ ಕೆಲ ಕಳ್ಕೊಂಡು ಒಂದು ತುದಿಗಾಲಲ್ಲಿ ನಿಂತಿರ್ತಾರೆ ಪಾರ್ಟಿನ ಬಲಪಡಿಸೋಕ್ಕಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಲ್ಲ ಈಗಾಗಲೇ ಸುಮಾರು ಮಹಿಳೆಯರು ನಮ್ಮ ಜಾತ್ಯತೀತ ಜನದಳದಲ್ಲಿ ಮಹಿಳೆಯರೇ ಇರಲಿಲ್ಲ ಪಕ್ಷಕ್ಕೆ ಅಂಥದ್ರಲ್ಲಿ ಇವತ್ತು ದಿನದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಜನ ಮಹಿಳೆಯರನ್ನ ಪಾರ್ಟಿಗೆ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ಇದು ಈಗಾಗಲೇ ನಾವು ಆಗಲೇ ಹೇಳಿದ್ವಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೆಲವರಿಗೆ ಯಾರಿಗೋ ಸ್ವಲ್ಪ ಸಮಾಧಾನ ಇಲ್ಲ ಅಂಥವ್ರಿಗೆ ಇನ್ನೂ ಒಂದು ಬಲ ಕೊಟ್ಟಂಗೆ ಆಗ್ಬಿಡ್ತೈತೆ ಏನಾದರೂ ಈ ಥರ ತಪ್ಪು ಮಾಹಿತಿಗಳವ್ರೆ ಅಂಥವ್ರಿಗೆ ನಾವು ಇದು ಮಾಡ್ತಕ್ಕಂಥ ವಿಚಾರದಲ್ಲಿ ಇಲ್ಲ ನಾವು ಖಂಡಿತವಾಗಲೂ ಸರ್ ಈಗ ನಿಮ್ಮೊಂದು ಹೇಳ್ತೀವಿ ಇದುವರೆಗೂ ನಾವು ಯಾವುದೇ ರೀತಿಯ ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು ನಾವು ಇದೀವಿ ಆಗ್ಬೋದು ಇದುವರೆಗೂ ಯಾವುದೇ ರೀತಿಯ ನಾವು ಚರ್ಚೆ ಮಾಡಿಲ್ಲ ನಾವೆಲ್ಲ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಾವೆಲ್ಲ ಇದುವರೆಗೂ ನಮ್ಮ ಕೆ ಪಿ ಬಚ್ಚೇಗೌಡರ ಜೊತೆಲಿರ್ತಕ್ಕಂಥವ್ರೇ ಅವ್ರ ಫಾಲೋವರ್ಸೇ ಅವ್ರ ಜೊತೆಲಿರ್ತಕ್ಕಂಥವ್ರೆ ಅವ್ರು ಏನು ಹೇಳಿದ್ರೆ ನಾವು ಅದು ಚಾಚು ತಪ್ಪದೆ ನಾವು ಪಾಲನೆ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಅಷ್ಟು ಬಿಟ್ಟರೆ ಯಾವುದೇ ಇದುವರೆಗೂ ಆ ಚರ್ಚೆ ನಡೆದಿಲ್ಲ ಸರ್ ಈಗ ನೀವು ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇನ್ನೊಂದು ಎರಡು ತಿಂಗಳಲ್ಲಿ ಚುನಾವಣೆ ಕೂಡ ಬರ್ತಿದೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸ್ತೀರಾ ಅಥವಾ ಮುಂದಿನ ನಿಮ್ಮ ರಾಜಕೀಯ ನಿಲುವು ಏನು ಅಂತ ನೋಡಿ ಸರ್ ಈಗಾಗಲೇ ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ತುಂಬ ಚೆನ್ನಾಗಿದೆ ನಮಗೂ ಆಸೆ ಇತ್ತಂದರೆ ನಿಮ್ಮ ಹತ್ರ ನೇರವಾಗಿ ಹೇಳ್ತಕ್ಕಂಥ ಒಂದು ಅವಕಾಶ ಇದು ಯಾಕಂದರೆ ಯಾರೂ ಹೇಳಲ್ಲ ವಕೀಲರು ನೇರವಾಗಿ ಹೇಳ್ಬಿಡ್ತಾರೆ ಏನೇ ಇರಲಿ ರಾಜಕೀಯದಲ್ಲಾಗ್ಬೋದು ನಿಜ ಜೀವನದಲ್ಲಾಗ್ಬೋದು ಒಂದು ಕೇಸಿನ ವಿಚಾರದ ನಮ್ಗೆ ಅಭ್ಯಾಸ ಅದು ನಾವು ಏನು ಹೇಳಿದ್ರೂ ನೇರವಾಗಿ ಹೇಳಬೇಕು ಖಡಕ್ಕಾಗಿ ಹೇಳಬೇಕು ಈಗಾಗಲೇ ನಮಗೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ನನಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗೋಕ್ಕೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸಿದರು ಆ ಒಂದು ನಿಟ್ಟಿನಲ್ಲಿ ನಾನು 5 ವರ್ಷಗಳ ಕಾಲ ನಾನು ನನ್ನ ಕ್ಷೇತ್ರದಲ್ಲಿ 53 ಹಳ್ಳಿಗಳಿದೆ 6 ಗ್ರಾಮ ಪಂಚಾಯತಿ ಇದೆ 4 ತಾಲೂಕು ಪಂಚಾಯತಿಗಳಿದೆ ಸರ್ಕಾರದಿಂದ ಏನು ಅನುದಾನ ಬಂದಿದೆ ಅದು ನಾನು ಗಲಾಟೆ ಮಾಡಿ ಹೆಚ್ಚಾಗಿ ಅನುದಾನ ಬಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಕೆಲಸ ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ದೀನಿ ಅದು ನನ್ನ ಸ್ವವೈಯಕ್ತಿಕವಾಗಿ ಏನು ಮಾಡಬೇಕು ಅದು ಸಹ ನಾನು ಮಾಡ್ಕೊಂಬಂದಿದ್ದೀನಿ ಈಗಾಗಲೇ 5 ವರ್ಷ ಸೇವೆ ಮಾಡಿದ್ದೀನಿ 5 ವರ್ಷ ಸೇವೆ ಮಾಡಿದಾಗ ನನ್ನೇ ನೋಡೋದ್ರಲ್ಲಿ ಅವ್ರಿಗೂ ಅರ್ಥ ಇಲ್ಲ ಓ ಇವರೇ ಇಷ್ಟು ಮಾಡಿದ್ದಾರೆ ಇನ್ನು ಬೇರೆಯವರು ಬಂದರೆ ನಮ್ಮ ಕ್ಷೇತ್ರ ಇನ್ನೆಷ್ಟು ಅಭಿವೃದ್ಧಿ ಆಗ್ಬೋದು ಅಂತ ಜನಗಳ ಮನಸ್ಸಲ್ಲೂ ಸಹ ಇರ್ಬೋದು ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ನಾನು ಆಲ್ರೆಡಿ ಆಗಿದ್ದೀನಿ 5 ವರ್ಷ ಮುಂದಿನ ದಿನಗಳಲ್ಲಿ ನಂದು ಕೆಲಸ ಈಗ ಯಾಕಂದರೆ ಜವಾಬ್ದಾರಿ ಕೆಲಸ ಮೊದಲು ನಾನು ಏನೂ ಇರಲಿಲ್ಲ ಒಬ್ಬ ವಕೀಲರಾಗಿದ್ದೆ ರಾಜಕೀಯದಲ್ಲಿ ತೊಡಗಬೇಕಂತ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯ ಸ್ಥಾನ ಕೊಟ್ಟರು ಈಗ ನನಗೆ JDS ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈಗ 28 ಜಿಲ್ಲಾ ಪಂಚಾಯತ್ ಇತ್ತು ಈಗ 3 ಜಿಲ್ಲಾ ಪಂಚಾಯತ್ ಜಾಸ್ತಿ 31 ಜಿಲ್ಲಾ ಪಂಚಾಯತಿ ನನ್ನ ಕ್ಷೇತ್ರದ ಜಿಲ್ಲಾ ಪಂಚಾಯತಿಯಲ್ಲಿ ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ನಾನು ಸಂಘಟನೆಯಲ್ಲಿ ಜಾಸ್ತಿ ತೊಡಗಬೇಕಾಗುತ್ತೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸ್ಪರ್ಶಿಸಿರ್ತೀವಿ ಎಲ್ರಿಗೂ ಎಲ್ಲರ ಹತ್ರ ನಾನು ಓಡಾಡಬೇಕಾಗುತ್ತೆ ಸಂಘಟನೆ ಮಾಡಬೇಕಾಗುತ್ತೆ ಬೇರೆ ತಾಲೂಕುಗಳಿಗೆ ಭೇಟಿ ಮಾಡಬೇಕಾಗುತ್ತೆ ಈ ಒಂದು ಸಂಘಟನೆಯಲ್ಲಿ ನಾನು ತೊಡಗಿರೋದ್ರಿಂದ ನಾನು ಒಂದು ಕ್ಷೇತ್ರದಲ್ಲಿ ಸೀಮಿತ ಆಗೋದು ಬೇಡ ಅಂತ ಬೇರೆ ಏನೇ ಅವಕಾಶ ಬೇರೆಯವ್ರಿಗೆ ಯಾಕಂದ್ರೆ ಇರ್ತೈತಿ ಈಗ ಬೇರೆಯವ್ರ ಪಾಪ ಸುಮಾರು ದಿವಸದಿಂದ ಇರ್ತಾರೆ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಮೆಂಬರ್ ಆಗಬೇಕು ಅಂತ ಸುಮಾರು ಆಕಾಂಕ್ಷೆಗಳಾಗಿರ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅನ್ನೋದು ನನ್ನ ಒಂದು ತೀರ್ಮಾನ ಸೋಲು ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದೆ ಅದರಿಂದ ನೀವು ಹಿಂದೆ ಜರಿತಾ ಇದ್ದೀರಾ ಸ್ಪರ್ಧೆಗೆ ಅಂತ ಕೆಲವರು ಮಾತಾಡ್ತಾರೆ ನೋಡಿ ಸರ್ ಸೋಲು ಅನ್ನೋ ಒಂದು ಭಯ ಇದ್ದರೆ ನಾನು ಪ್ರೊಫೆಷನ್ಗೆ ಹೋಗ್ತಾ ಇರಲಿಲ್ಲ ನಾನು 2005ರಲ್ಲಿ SMRF ಮೇಲೆ ಸೋತೆ ಮತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಲ್ವಾ ಸೋಲೇ ಗೆಲುವಿನ ಮೆಟ್ಲು ಸೋತವ್ರು ಯಾವತ್ತೂ ಗೆದ್ದೇ ಗೆಲ್ತಾರೆ ಆ ನಂಬಿಕೆ ನನಗಿದೆ ಯಾಕಂದ್ರೆ ನಾನು ಯಾವಾಗಲೂ ಕೋರ್ಟಲ್ಲಿ ಕೇಸುಗಳು ಗೆಲ್ತಿರ್ತೀವಿ ಸೋಲ್ತಿರ್ತೀವಿ ನಮಗೆ ಸೋಲು ಗೆಲುವು ಕಾಮನ್ ಆಗಿಬಿಟ್ಟಿದೆ ನಮಗೆ ಆ ಭಯ ಅನ್ನೋದು ನಮ್ಮ ಜಾಯಮಾನದಲ್ಲಿ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಆ ರೀತಿ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಅಂತೀನಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ಸ್ಥಾನ ಕೊಟ್ಟು ನಿಭಾಯಿಸುವಂತ ನನಗೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಯಾರೇ ಸ್ಪರ್ಧೆ ಮಾಡಲಿ ನನ್ನ ಹೆಸರು ಹೇಳೋದು ಬೇಡ ಯಾರೇ ಅಂದರೆ ನಿಮಗೆಲ್ಲ ಅರ್ಥ ಆಗಿದೆ ನಮ್ಮ ರಾಜ್ಯದಲ್ಲಿ ಯಾರೇ ಬಂದು ಮುಖಂಡರು ಹಾಕಿದ್ರು ನನಗೆ ನೀನು ಹಾಕಪ್ಪ ಅಂತ ನನಗೇನಾದರೂ ನಮ್ಮ ಪಕ್ಷದವ್ರು ಏನಾದರೂ ತೀರ್ಮಾನ ಮಾಡಿದ್ರೆ ನಾನು ಸೋಲ್ನೂ ನೋಡಲ್ಲ ಗೆಲುವು ನನ್ನ ಗುರಿ ಏನು ಗೆಲ್ಲಬೇಕು ಅನ್ನೋದು ಒಂದೇ ಗುರಿ ಯಾಕಂದ್ರೆ ನಾನು ಸೋಲಂಥ ಪರಿಸ್ಥಿತಿಯಲ್ಲಿ ನಾನಿಲ್ಲ ಯಾಕಂದರೆ ನನಗೆ ಕೊಟ್ಟಿರ್ತಕ್ಕಂಥ 5 ವರ್ಷ ಅಧಿಕಾರ ಅವಧಿಯಲ್ಲಿ ನಂದು ನಂದಿ ಕ್ಷೇತ್ರ ಮಾದಿ ಕ್ಷೇತ್ರ ಮಾಡಿದ್ದೀನಿ ನೀವು ಬೇಕಾದ್ರೆ ಸರ್ ನೀವೇ ಹೋಗ್ಬೋದು ಹಳ್ಳಿಗಳ ಕಡೆ ಹೋಗ್ಬೋದು ನೀವೆಲ್ಲ ಏನಪ್ಪ ನಿಮ್ಮ ಕೊಡುಗೆ ಏನು ಅಂತ ಕೇಳ್ಬೋದು ಇಲ್ಲಿ ಕೊರಲಳ್ಳಿಯಿಂದ ಹಿಡಿದು ಕಡಸಿನಳ್ಳಿ ತನಕ ಬೇರೆಯವ್ರು ಬಂದರೆ ಹೆಸರಲ್ಲಿ ಹುಡ್ಕಾಡಬೇಕು ನಾವೇನು ಹುಡ್ಕಾಡೋಂಗಿಲ್ಲ ನೀವು ಯಾವ ಇದೆಲ್ಲ ಹೋದರು ಯಾವ ಒಳ್ಳೆಯನ ಕೇಳಲಿ ನಂದು ಅಭಿವೃದ್ಧಿ ಕಾಣಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಜನಗಳು ಬೇಕಾದ್ರೆ ಅಭಿವೃದ್ಧಿ
ಅಭಿವೃದ್ಧಿ ಇಲ್ಲ ಅಂತಾನೆ ಸೋಲಕ್ಕೆ ಭಯಬಿಡೋದು. ನಾವೆಲ್ಲ ಅಭಿವೃದ್ಧಿ ಕಂಡಿದ್ದೀವಿ. ಎಲ್ಲರೂ ರಾಜಕೀಯ ಪ್ರತಿನಿಧಿಗಳು ಅವರ ಕುಟುಂಬದ ಅಭಿವೃದ್ಧಿ ನೋಡ್ತಾರೆ, ಬಟ್ ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ನೋಡಿದ್ದೀನಿ. ಹಾಗಾದರೆ ಮುಂದೆ ಬರೋ ವಿಧಾನಸಭಾ ಚುನಾವಣೆಗೆ ನೀವು ಸ್ಪರ್ಧಿಸ್ತೀರಾ, ನಿಮಗೆ ಅವಕಾಶ ಕೊಟ್ಟರೆ? ನೋಡಿ ಸರ್, ನಮಗೆ ಎಲ್ಲರ ತರ ಅತಿ ಆಸೆ ಇಲ್ಲ, ನಮಗೆ ಆಸೆ ಮಾತ್ರ ಇದೆ, ಅತಿ ಆಸೆ ಇಲ್ಲ. ನಾವು ಹಂಗಂತ ವಿಧಾನಸಭಾ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸ್ತೀವಿ ಅಂತ ಎಲ್ಲರ ಹತ್ರ ನಾನು ಹೇಳಂಗೂ ಇಲ್ಲ. ಈ ಪ್ರಶ್ನೆ ನಿಮಗೆ ನೇರವಾಗಿ ಉತ್ತರ ಕೊಡಬೇಕಾದರೂ ನಾನು ಕೊಡ್ತೀನಿ ವಿಚಾರದಲ್ಲಿ, ಇಲ್ಲ ಇಂಡೈರೆಕ್ಟಾಗಿ ಕೊಡಬೇಕಾದರೂ ನಾನು ಉತ್ತರ ಕೊಡ್ತೀನಿ ಇದರಲ್ಲಿ. ಇಲ್ಲಿ ಯಾರಿಗೂ ನಾನು ಯೋಚನೆ ಮಾಡಿಕೊಂಡು ಉತ್ತರ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಈ ವಿಧಾನಸಭಾ ಚುನಾವಣೆಯಲ್ಲಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಆಲ್ರೆಡಿ ನಿಮಗೆಲ್ಲ ಮಾಧ್ಯಮದಲ್ಲಿ ಪತ್ರಕರ್ತರಿಗಾಗಲೇ ಚರ್ಚೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರ್ಯಾರು ನಮ್ಮ ಕ್ಷೇತ್ರಕ್ಕೆ ಅವಕಾಶ ಸಿಕ್ಕಿದ್ರೆ ಬರ್ತೀನಿ ಅಂತೇಳಿ ತುದಿಗಾಲಲ್ಲಿ ನಿಂತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಾರಿ ಜಾತ್ಯತೀತ ಅಭ್ಯರ್ಥಿ ಆಗೋಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಂಗಂತ ನಾನು ತುಂಬ ಚಿಕ್ಕ ವಯಸ್ಸು ಸರ್, ನನಗಿನ್ನ ಚಿಕ್ಕ ವಯಸ್ಸಿದೆ. ನನಗಿನ್ನ ಹಿರಿಯರಿದ್ದಾರೆ, ನಮ್ಮ ತಾಲೂಕಲ್ಲಿ ಹಿರಿಯರಿದ್ದಾರೆ, ದುಡಿದಿರ್ತಕ್ಕಂಥವ್ರು ಇದ್ದಾರೆ, ಹೆಸರು ಮಾಡಿರ್ತಕ್ಕಂಥವ್ರು ಇದ್ದಾರೆ, ತುಂಬ ಕುಟುಂಬಗಳಿರ್ತಕ್ಕಂಥ ವಿಚಾರ. ನಾವು ಅವ್ರನ್ನ ಓವರ್ಟ್ಯಾಕ್ ಮಾಡ್ತಕ್ಕಂಥ ನಾನು ಹೋಗೋಂಥ ವ್ಯಕ್ತಿ ನಾನಲ್ಲ. ಅವರು ಯಾರು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವು ತಲೆಬಾಗಿ, ನಾವು ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ ಸರ್, ನಮಗೆ ಪಾರ್ಟಿ ಸಿಂಬಲ್ ನಮಗೆ ಯಾರಿಗೆ ಕೊಡಲಿ ನಮ್ಮ ಪಕ್ಷ ಅಂತ ನಾವು ದುಡಿಬೇಕಷ್ಟೇ. ನಮ್ಮ ಪಕ್ಷದವರೇ ಜೆ ಡಿ ಎಸ್ ಎಮ್ ಎಲ್ ಆಗ್ತಕ್ಕಂಥದ್ದು ಹೆಸರಿಂದ ಆಗ್ತಕ್ಕಂಥದ್ದಲ್ಲ. ಅದಕ್ಕೆ ಅವ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗಬೇಕಾಗುತ್ತೆ ಸರ್. ಇದರಲ್ಲಿ ನಾವು ಆಗ್ತೀವಿ ನೀವು ಆಗ್ತೀವಿ ಅನ್ನೋ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಅರ್ಹತೆ ಯಾರಿದೆ, ಆ ಅರ್ಹತೆ ಯಾರಿಗಿದೆ ಅಂತ ಅವರು ಅರ್ಹತೆ ಕೊಟ್ಟಾಗ ಅದು ನಾವು ಯೋಚನೆ ಮಾಡ್ತಕ್ಕಂಥ ವಿಚಾರ. ಯಾಕಂದ್ರೆ ನಾವು ಈಗಾಗಲೇ ಅನ್ಬೋದು ಇನ್ನೂ 2 ವರ್ಷ ಚುನಾವಣೆ ಇದೆ ಅಂತ, ಅದು ಸುಳ್ಳದು. ನನಗೆ ಗೊತ್ತಿದ್ದಂಗೆ ಯಾವಾಗ ಚುನಾವಣೆ ಬರ್ತದೋ ಗೊತ್ತಿಲ್ಲ. ಅದಕ್ಕೆ ನಾವು ತಯಾರಾಗಿದ್ದೀವಿ. ಈಗಾಗಲೇ ನಾವು ಹೈಕಮಾಂಡ್ಗೆಲ್ಲ ವಿಚಾರ ತಿಳಿಸಿದ್ದೀವಿ, ಹೈಕಮಾಂಡ್ ಹತ್ರ ನಾವು ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಸುಮಾರು ಬರಿ ಮೀಟಿಂಗ್ ಕರೆದಾಗ ಹೋಗಿ ಹೇಳಿದ್ದೀವಿ. ನಾವು ಕೆಲವು ಹೆಸರುಗಳನ್ನು ಸಹ ಹೇಳಿದ್ದೀವಿ, ನಾವು ಇರ್ತಕ್ಕಂಥ ಹೆಸರುಗಳನ್ನು. ಬಟ್ ಆ ಹೆಸರುಗಳ ಪಟ್ಟಿಯಲ್ಲಿ ಯಾರ ಹೆಸರು ಬರ್ತದೋ ನಾವು ಹೇಳೋಕ್ಕಾಗಲ್ಲ ಸರ್. ಕೆ ಮುನೇಗೌಡರವರೇ, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳು ನಿಮ್ಮ ಅನಿಸಿಕೆಗಳೆಲ್ಲ ಹಂಚ್ಕೊಂಡಿದ್ದೀರಾ, ಕಡೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದನ್ನು ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ಡಿಸ್ಕವರಿ ವಿಲೇಜಲ್ಲಿ, ಈ ತಂಪಾದ ನೆರಳಿನಲ್ಲಿ, ನಂದಿ ಬೆಟ್ಟದ ಪಕ್ಕದಲ್ಲಿ, ನನ್ನ ಸ್ವಕ್ಷೇತ್ರದಲ್ಲಿ, ನನ್ನ ಒಂದು ಸ್ವಂತ ಕ್ಷೇತ್ರ ಇದು ನಂದಿ ಕ್ಷೇತ್ರದಲ್ಲಿ, ಇವತ್ತು ನಿಮ್ಮ ಜೊತೆ ನಾನು ದಿನ ಕಳೆದಿರೋದು ತುಂಬ ಖುಷಿ ಆಗ್ತಾಯಿದೆ. ಅದರ ಜೊತೆಗೆ ನಮ್ಮ ವಕೀಲ ವೃತ್ತಿಗೆ ನಾವು ಬರಬೇಕಂತಂದರೆ, ತಾವು ಯಾವುದೇ ರೀತಿಯ ನಮಗೆಲ್ಲ ಟಿ ವಿಯಲ್ಲಿ ಬಂದುಬಿಟ್ಟಿದ್ದಾರೆ, ನಮ್ಮ ವಕೀಲರು ಯಾವುದೇ ಒಂದು ಕೇಸ್ ಕೊಡಬೇಕು ಅಂತೇಳಿ ತಾವು ಇಲ್ಲದೇ ಇರ್ತಕ್ಕಂಥ ಬರ್ತಕ್ಕಂಥ ವಿಚಾರಗಳನ್ನ ತೊಗೊಂಬರಬೇಡಿ. ವಕೀಲರ ಹತ್ರ ಎಲ್ಲ ಹೋಗಿ ಕೋರ್ಟ್ ಕಚೇರಿ ಎಲ್ಲ ಹೋಗಬೇಡಿ. ಲಾಸ್ಟಾಗಿ ಏನು ವಕೀಲ ವೃತ್ತಿಯಲ್ಲಿ ಹೇಳ್ತೀನಿ ಅಂದರೆ, ಕೇಸುಗಳು ಅನ್ನೋದೇ ಬೇಡ ಅಂತ. ಈಗ ಸರ್ ಕೋರ್ಟ್ ಅದೇ ಕೋರ್ಟ್ ಪ್ರಕಾರ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಆಗಿದೆ, ಪ್ರೀ ಲಿಟಿಗೇಷನ್ ಅಂತ. ಕೇಸ್ ಇಲ್ಲದೇ ರಾಜಿ ಮಾಡಿ ಕಳಿಸ್ತಾರೆ. ಏನೋ ಒಂದು ಸಮಸ್ಯೆ ಬಂತು, ನಮಗೆ ಹೋಗ್ತಕ್ಕಂಥ ಒಂದು ಪರಿಹಾರ ಮಾಡ್ತಕ್ಕಂಥ ಒಂದು ಇರ್ತೈತೆ. ಯಾಕಂದರೆ ಕೋರ್ಟಲ್ಲಿ ಗೆದ್ದವ್ರು ಸೋತರು, ಸೋತವ್ರು ಸತ್ತರು. ಕೋರ್ಟಲ್ಲಿ ಬಂದಷ್ಟು ಆದಷ್ಟು ದ್ವೇಷಗಳು ಬೆಳೆಸ್ಕೊಂಡೆ ಹೋಗ್ತದೆ ಹೊರತು ಯಾವುದೇ ರೀತಿಯ ತಾವು ಸಂಬಂಧ ಬೆಳೆಸ್ಕೊಳ್ತಕ್ಕಂಥ ಒಂದು ಅವಕಾಶ ಇಲ್ಲ. ಯಾರೂ ದಯವಿಟ್ಟು ಕೋರ್ಟ್ ಮೆಟ್ಲು ಏರಬೇಡಿ. ಇದು ನಾನು ಹೇಳೋಕ್ಕೆ ಆಗಲ್ಲ, ಯಾಕಂದರೆ ನಮ್ಮ ಪ್ರೊಫೆಷನ್ ಅದು. ಹಂಗಂತ ನಾನು ಪ್ರೊಫೆಷನ್ ನಂಬಿಕೊಂಡು ಇದು ಮಾಡಿ ನಮ್ಮ ಮಾನವೀಯತೆಯೇ ನೋಡಬೇಕಾಗ್ತದೆ. ಯಾವುದೇ ರೀತಿಯ ಕೋರ್ಟ್ ಮೆಟ್ಲು ಹತ್ತಬೇಡಿ. ಏನೇ ಸಣ್ಣ ಪುಟ್ಟ ಇರಲಿ, ನಿಮ್ಮ ದಾಯಾದಿಗಳದಾಗ್ಬೋದು, ಕುಟುಂಬದವ್ರಾಗ್ಬೋದು, ಊರವ್ರದ್ದಾಗ್ಬೋದು, ಅಲ್ಲೇ ಪರಿಹಾರ ಮಾಡ್ಕೊಳ್ಳಿ. ಕೋರ್ಟ್ ಮೆಟ್ಲು ಯಾರು ಬರೋದು ಬೇಡ, ಮತ್ತು ಯಾವುದೇ ರೀತಿಯ ದೇಶಗಳು ಬೆಳೆಸ್ಕೊಂಡು ಹೋಗೋದು ಬೇಡ. ನೆಮ್ಮದಿಯಾಗಿ ಶಾಂತಿಯಾಗಿ ಇರಬೇಕಂದ್ರೆ ನೀವು ಕೋರ್ಟ್ಲೆ ಹತ್ತಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಕೀಲನಾಗಿ. ರಾಜಕೀಯದ ಪ್ರತಿನಿಧಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೇನು ದೊಡ್ಡವರು ಜಿಲ್ಲಾ ಮಟ್ಟದ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ತಾವೆಲ್ಲ ತಾಲೂಕುಗಳಲ್ಲಿ ಅತಿ ಹೆಚ್ಚಿನ ಸಂಘಟನೆ ಮಾಡಿ ಆ ಸಂಘಟನೆಗೆ ನಾನು ಸ್ಪಂದಿಸ್ತೀನಿ. ನಾವು ಸಂಘಟನೆ ಮಾಡಿ ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸಿ ನನಗೇನು ನಾವು ಜಿಲ್ಲಾಧ್ಯಕ್ಷರಾಗಿದ್ದೀವಿ, ಅತಿ ಹೆಚ್ಚಿನ ಸ್ಥಾನಗಳು ಗೆಲ್ಲಿಸ್ಕೊಟ್ರೆ ಮಾತ್ರನೇ ನಮಗೆಲ್ಲರಿಗೂ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಗೌರವ ಸಿಗುತ್ತೆ. ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡರಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಸೇರಿಕೊಂಡು ನಮ್ಮ ಪಕ್ಷದ ಒಂದು ಸಂಘಟನೆಗೆ ಮುಂದಿನಗಳು, ಇನ್ನು ನಾಳೆಯಿಂದ ನಾವು ಮುಂದಿನ ದಿನಗಳಂದರೆ ಹೊಸ ವರ್ಷ ಅಂದ್ಕೊಳ್ಳೋಣ, ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಘಟನೆ ಮಾಡಿಕೊಂಡು ನಮ್ಮ ಪಕ್ಷನ ಬಲಪಡಿಸ್ಕೊಬೇಕು. ನಮ್ಮ ಪಕ್ಷದ ಎಲ್ಲ ಒಂದು ಮುಂದಿನ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ನಮ್ಮ ಪಕ್ಷದ ಗೌರವವನ್ನು ಉಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೈಮಗಿದು ಬೇಡ್ಕೊಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಕೆ ಮುನೇಗೌಡರು ತಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ತಾವು ಬೆಳೆದು ಬಂದ ಹಾದಿಯ ಬಗ್ಗೆ ನಮ್ಮ ಜೊತೆ ಇವತ್ತು ಹಂಚ್ಕೊಂಡಿದ್ದಾರೆ.
ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜನಧ್ವನಿ.